ஸ்ரீகுருப்யோ நமஹ. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் வ்ருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த ஷய்யாய பூர்ண ஜ்ஞான ரசர்ணசே உத்துங்க வாக்தரங்காய மத்வதுக்தாத்தயே நமஹ. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்தூத கஷ்டம் ஹஜமுக பதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராசிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्या वादशालिनः इष्टदान कष्टहर्त्रोन्नः विद्यामान्यान् मुनीन् नमः. वादिराज पदद्वन्द्व वारिजासक्त मानसान् विश्वप्रिय गुरून् वन्दे मन्दोहं देवि शुद्धये. सत्यं सत्यं पुनः सत्यं विष्णुतीर्थ प्रसादतः सर्वे कामाः भवन्त्येव शपथो बिम्बसन्निधौ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தேஹ்யபீஷ்டதம். அஜ்ஞான திமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீ குருப்யோ நம. ஹரி ஓம். ஓம் ஜன்மாத்யஸ்ய யதோன்வயாதிதரதஸ்யாத்யைஷ்வபிக்னஸ்வராட் தேனே ப்ரஹ்மஹ்ருதயாதி கவயே முக்யந்தியம் சூரயஃ தேஜோ வாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். ಅಂತಹ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ನಂದ ಕಿಮಕರೋತು ಬ್ರಹ್ಮನ್ ಶ್ರೇಯ ಏವಂ ಮಹೋದಯಂ ಯಶೋದಾ ಚ ಮಹಾಭಾಗ ಪಪೌ ಯಸ್ಯಾಹ ಸ್ತನಂ ಹರಿಹಿ. ಯಾರ ಸ್ತನವನ್ನ ಭಗವಂತ ಕೊಡದನೋ ಆ ಯಶೋದಾದೇವಿ ಎಂಥ ಪುಣ್ಯ ಮಾಡಿದ್ಲು. ಹಾಗೆ ಈ ನಂದ ಎಂಥ ಪುಣ್ಯ ಮಾಡಿದ್ದ, ಯಾರಿವರು ಅಂತ ಅವಾಗ ಹೇಳ್ತಾರೆ. ದ್ರೋಣ ವಸೂನಾಂ ಪ್ರವರಃ, ವಸುಗಳಲ್ಲಿ ಶ್ರೇಷ್ಠರಾದಂಥ ದ್ರೋಣ, ಆತನ ಹೆಂಡತಿ ಯಾರು ಅಂದ ಧರಾ, ಧರಯ ಸಹಭಾರ್ಯಯ. ವಿಶೇಷವಾಗಿ ಬ್ರಹ್ಮದೇವರ ಅನುಗ್ರಹದಿಂದ ಹುಟ್ಟಿದವರು ಅವರು. ಅವರು ಬ್ರಹ್ಮದೇವರ ಪ್ರಾರ್ಥನೆ ಮಾಡುತ್ತಾರೆ, ಅಯ್ಯ ನಾವು ನಮಗೆ ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿ ಕೊಡಿ. ಜಾತಯೋರ್ನೌ ಮಹಾದೇವೇ ಭುವಿ ವಿಶ್ವೇಶ್ವರೇ ಹರೌ ಭಕ್ತಿ ಸ್ಯಾತ್ ಪರಮಾ ಲೋಕೇ ಯಯಾಂಜೋ ದುರಿತಂ ತರೇತ್. ಅಯ್ಯ ನಮಗೆ ಭಗವಂತನಲ್ಲಿ ಸದಾ ಭಕ್ತಿ ಇರಬೇಕು ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಅವರು ವಿಶೇಷವಾಗಿ ಬ್ರಹ್ಮದೇವರ ವರದಿಂದ ಹುಟ್ಟಿದವರು. ಅವರೇ ನಂದ ಅಂತಾಗಿದ್ದಾರೆ, ಯಶೋಧ ಅಂತಾಗಿದ್ದಾರೆ. ತತಃ ಭಕ್ತಿರ್ ಭಗವತಿ ಪುತ್ರೀಭೂತೆ ಜನಾರ್ದನೆ ದಂಪತ್ಯೋ ನಿತರಾಮಾಸೀತ್ ಗೋಪ ಗೋಪೀಶು ಭಾರತ. ಅದರಿಂದ ಇವರಿಬ್ಬರಿಗೆ ಕೃಷ್ಣನ ಮೇಲೆ ಅಷ್ಟು ಭಕ್ತಿ ಸದಾಕಾಲ ಇರಲಿಕ್ಕೆ ಕಾರಣ ಯಾವುದು ಅಂದ್ರೆ ಬ್ರಹ್ಮದೇವರ ಆಶೀರ್ವಾದ. ಒಟ್ಟಾರೆ ರುಜುಗಣಸ್ಥರಾದವರ ಕರುಣೆ ಪಡೆಯದಿದ್ದರೆ ಭಗವಂತನಲ್ಲಿ ಭಕ್ತಿ ಹುಟ್ಟಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಬ್ರಹ್ಮದೇವರ ಆದೇಶವನ್ನ ಸತ್ಯವನ್ನ ಮಾಡಲಿಕ್ಕಾಗಿ ಅಂದರೆ ಅವರೇನು ಕೇಳಿಕೊಂಡ್ರು, ದೇವರು ನಮ್ಮ ಮಗನಾಗಲಿ ಅಂತ ಕೇಳಿಕೊಂಡದ್ದಕ್ಕೆ ಭಗವಂತ ಆ ರೀತಿ ಬಂದ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಮಥುರೆಯಲ್ಲಿ ಹುಟ್ಟಿದವ, ಗೋಕುಲಕ್ಕೆ ಯಾಕೆ ಬಂದ, ಕಂಸನಿಗೆ ಹೆದರಿ ಬಂದ, ಯಾಕೆ ಬಂದ? ಕೊಲ್ಲೋದಿದ್ರೆ ಹುಟ್ಟಿದ ಕೂಡಲೇ ಕೊಂದು ಬಿಟ್ಟಿದ್ರೆ ಇಷ್ಟೆಲ್ಲ ಕಷ್ಟ ಇರ್ತಾ ಇತ್ತಿಲ್ಲ, ಅಲ್ಲೇ ಮುಗಿದೋಗ್ತಾ ಇತ್ತು. ಅವಾಗಂದ್ರು ಕಂಸನ ಕೊಡ ತುಂಬಬೇಕು. ಇನ್ನ ಈ ದೇವಕಿ ವಸುದೇವರ ಪ್ರಾರಬ್ಧವೂ ಸವಿಯಬೇಕು. ಮೂರನೆಯದು ನಂದ ಯಶೋಧಾದೇವಿಯರ ಸೌಭಾಗ್ಯ ಬ್ರಹ್ಮದೇವರ ವರ ಸತ್ಯ ಆಗಬೇಕು. ಅಷ್ಟೇ ಅಲ್ಲ, ಅನೇಕ ಜನ ಕೃಷ್ಣಾವತಾರಕ್ಕಾಗಿ ಕಾದುಕೊಂಡಿದ್ದರಂತೆ ದೇವತೆಗಳು. ಭಗವಂತನ ಸ್ಪರ್ಶ
ಭಗವಂತನ ದರ್ಶನ ಆಗಬೇಕು ಅಂತ. ಅದಕ್ಕಾಗಿ ಬಹಳ ಅಂದರೆ ಯಾವ ವ್ಯಕ್ತಿ ನಮಗೆ ಕಾಣಿಸೋದೇ ಇಲ್ಲವೋ ಅಂತ ವ್ಯಕ್ತಿಯ ಜೊತೆಗೆ 100 ವರ್ಷಗಳ ಕಾಲ ಸದಾ ಇರಬಹುದು ಅಂದ್ರೆ ಅದೆಂಥ ಸುಗ್ಗಿ ಕಾಲ. ಅದಕ್ಕಾಗಿ 1000 ವರ್ಷಗಳು ತಪಸ್ಸು ಮಾಡಿಕೊಂಡವರೆಲ್ಲ ಕೃಷ್ಣನ ಜೊತೆಗೆ ಗೋಕುಲದಲ್ಲಿ ಹುಟ್ಟಿ ಬಂದ್ರು, ಯಾದವರಾಗಿ ಹುಟ್ಟಿ ಬಂದ್ರು. ಅಷ್ಟೇ ಅಲ್ಲ, ಹಾಗೆ ಹುಟ್ಲಾರದವರೆಲ್ಲ ಅಲ್ಲೆಲ್ಲ ವೇಕೆನ್ಸಿ ಖಾಲಿ ಇಲ್ಲ ಅಂದ್ರು, ನೋ ವೇಕೆನ್ಸಿ ಬೋರ್ಡ್ ಬಿತ್ತು. ಅವಾಗ ಆಕಳಾಗಿ ಕರುಗಳಾಗಿ ಬಂದ್ರು, ಆಕಳು ಕರುಗಳಾಗಿ ಬಂದ್ರು. ಇನ್ನ ಅದು ಸಾಕಾಗಿಲ್ಲ, ಇನ್ನ ಅದು ಪೂರ್ತಿಯಾಗು ಬಿಟ್ರೆ ಕೃಷ್ಣ ಓಡಾಡುವ ಜಾಗದಲ್ಲಿ ಹುಲ್ಲಾಗಿ ಬಂದ್ರು, ಗಿಡಗಳಾಗಿ ಬಂದ್ರು, ಬಳ್ಳಿಗಳಾಗಿ ಬಂದ್ರು, ಪಕ್ಷಿಗಳಾಗಿ ಬಂದ್ರು, ದುಂಬಿಗಳಾಗಿ ಬಂದ್ರು. ಕೊನೆಗೆ ಏನು ಪಕ್ಷಿಗಳು ಹಾಗೆ ಹಾರತಾ ಇದ್ರೆ ಕೃಷ್ಣ ಎಲ್ಲಾ ಪಕ್ಷಿಗಳು ನೋಡ್ತಾ ಇದ್ದಾನೆ, ನೀನ್ಯಾಕೆ ನೋಡ್ತೀಯೋ ಅಂದ್ರೆ ಅವ್ರು ಬಂದದ್ದೇ ನಾನು ನೋಡ್ಲಿಕ್ಕೆ. ಆ ರೀತಿಯಲ್ಲಿ ಎಲ್ಲರು ಬರ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಸಲ ಮನೆಯ ಕೆಲಸಕಾರರೆಲ್ಲರೂ ಕೆಲಸದಲ್ಲಿ ಹೋಗಿದ್ದಾರೆ. ಅಂದ್ರೆ ಯಶೋಧಾದೇವಿ ಮನೆ ಅಂದ್ರೆ ಕೆಲಸದವರು ತುಂಬಾ ತುಂಬಿಕೊಂಡಿರುವ ದೊಡ್ಡ ಮನೆ ಅವರದು, ಅಷ್ಟು ಅರಮನೆ. ಅಂತ ಅರಮನೆಯಲ್ಲಿ ಎಲ್ಲರೂ ಹೋದರೆ ಸರಿ ನಮ್ಮನೆ ಕೆಲಸ ಅಲ್ಲವಾ ಅಂಥೇಳಿ ಮೊಸರು ಕಡಿಯುತ್ತಾ ಇರ್ತಾಳೆ. ನಿರ್ಮಮಂಥ ಸ್ವಯಂ ದಧಿ ಅಂದ್ರೆ ಬ್ರಹ್ಮದೇವರು ಹೇಳಿದ ಕೆಲಸ ಇಲ್ಲಿ ಮಾಡುತ್ತಾ ಇದ್ದಾಳೆ. ಬ್ರಹ್ಮದೇವರು ಏನು ಸ್ತೋತ್ರ ಮಾಡಿದ್ರು ಗರ್ಭಸ್ಥಿತಿ ಮಾಡುವಾಗ, ಕ್ರಿಯಾಸು ಯಸ್ವ ಚರಣಾರವಿಂದಯೋಹೋ ಅವಿಷ್ಟ ಚಿತ್ತಃ ನಭವಾಯ ಕಲ್ಪತೆ. ಯಾರು ಕ್ರಿಯೆಗಳನ್ನ ಮಾಡುವಾಗ ನಿನ್ನಲ್ಲಿ ಮನಸ್ಸಿಟ್ಟಿರ್ತಾರೋ ಅವರು ಸಂಸಾರಕ್ಕೆ ಬೀಳಲ್ಲ ಅಂದ್ರು. ಅವಾಗಂದ್ರು ಯಾರಾದರೂ ಮಾಡಿದವರಿದ್ದಾರೆ, ಆ ಮಾಡಿದವರೇ ಇಡೀ ಪಟ್ಟಿ ಹೇಳ್ತಾ ಇದ್ದಾರೆ. ಅಲ್ಲಿ ಯಶೋಧಾದೇವಿ ತಾನು ಆ ಮಥನ ಮಾಡುವಾಗ ಹೇಗೆ ಮಾಡಿದ್ರು, ಯಾನಿ ಯಾನೀಹ ಗೀತಾನಿ ತದ್ಬಾಲ ಚರಿತಾನಿ ಚ ದಧಿ ನಿರ್ಮಂಥನೇ ಕಾಲೇ ಸ್ಮರಂತಿ ತಾನ್ಯಗಾಯ. ಆ ಕಡಿತಾ ಇದ್ದಾಳೆ ಕೃಷ್ಣ ಏನೇನು ಆಟ ಆಡಿದ್ದ ಅಲ್ಲ, ಆಟ ಆಡಿದ್ದು ಯಾರು ಹಾಡು ಅವರೇ ಹಾಡು ಮಾಡುತ್ತಾರೆ. ಅಲ್ಲೆಲ್ಲ ಹಾಡುಗಳು ಜಾಸ್ತಿ, ಅವರೇ ಒಂದು ಹಾಡು ಮಾಡಿ ಹಾಡು ಹೇಳ್ತಾ ಹೋಗ್ತಾ ಇರ್ತಾರೆ. ಆ ತರ ಕೃಷ್ಣನ ಚೇಷ್ಟೆಗಳೆಲ್ಲ ಹಾಡು ಮಾಡಿಕೊಂಡು ಆ ಹಾಡನ್ನ ಹೇಳುತ್ತಾ ಅವನ ಅಂದ್ರೆ ಬರೇ ಬಾಯಿಯಿಂದ ಹಾಡು ಬರ್ತಾ ಇಲ್ಲ. ನೋಡ್ಬೇಕಾಗಿದ್ದ ವಿಷಯ ಇದು, ನಮ್ಮ ಬಾಯಿಯಿಂದಲೂ ಸುಳಾದಿ ಬರ್ತಾ ಇರುತ್ತೆ, ಪದಗಳು ಬರ್ತಾ ಇರುತ್ತೆ, ಎಲ್ಲ ಬರ್ತಾ ಇರುತ್ತೆ, ತಲೆಯಲ್ಲೂ ಇರುತ್ತೆ. ಹೌದಾ? ತಲೆಯಲ್ಲೂ ಇರುತ್ತೆ. ಯಾರ ಮೇಲೆ ಇರುತ್ತೆ? ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳಬೇಕು. ಮುಖದ ಮೇಲೆ ನೋಡ್ತಾ ಇರ್ತೀವಿ, ಆ ಕೇಳೋರ್ ಮುಖವೇ ನೋಡ್ತಾ ಇರ್ತೀವಿ. ಅವ್ರ ಮುಖ ಎಷ್ಟು ಅಗಲಾಗಿದೆ ಇಲ್ವಾ, ನಾನು ಹೇಳೋದಕ್ಕೆ ಸಂತೋಷ ಪಟ್ರಾ ಇಲ್ವಾ, ಅದು ಹತ್ತಾದ ಸಾಲದು. ಮತ್ತ ಹೇಳಿದ ಮೇಲೆ ಹೇಳಬೇಕು ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು. ಮುಗಿತ ಅಲ್ಲಿಗೆ ತಾತ್ಪರ್ಯ ದೇವರು ದೇವರ ಪ್ರೀತಿ ಹೌದಿರಲ್ಲ ಮುಗದೇವರ. ಅದಕ್ಕಂದ್ರು ಇದ್ಯಾವುದಲ್ಲದ ದೇವರಲ್ಲೇ ಮನಸ್ಸಿಟ್ಟು ಸ್ಮರಂತಿ ತಾನಿ ಆಗಾಯತ, ದೇವರನ್ನೇ ನೆನೆಯುತ್ತಾ ಗಾನ ಮಾಡ್ತಾ ಇದ್ದಂತೆ. ಆ ಗಾನ ಮಾಡುವಾಗ ವಿಶೇಷವಾಗಿ ಆಕೆ ಹುಟ್ಟಿದಾಗಲಿಂದ ರೇಷ್ಮಿ ವಸ್ತ್ರ ಬಿಟ್ರೆ ಬೇರೆ ಹುಟ್ಟಿಲ್ಲಂತಾಗೆ. ಕ್ಷೌಮಂ ವಾಸ ಋತು ಕಟಿತಟೇ ಬಿಭ್ರತಿ ಸುತ್ರನದ್ಧಂ ಪುತ್ರ ಸ್ನೇಹ ಸ್ನುತ ಕುಚಯುಗಂ ಜಾತಕಂ ಕಂಪಂ ಚ ಸುಭ್ರೂಹು. ಒಂದು ಕಡೆ ಕಡಿತಾ ಇದ್ದಾಳೆ, ಮಗನ ನೆನೀತಾ ಇದ್ದಾಳೆ, ಸ್ತನದಿಂದ ಹಾಲು ಉಕ್ಕಿ ಬರ್ತಾ ಇದೆ, ಅಂಥ ಕಾಲಕ್ಕೆ ಮೈಯೆಲ್ಲ ನವಿರೇಳತಾ ಇದೆ, ಅಂಥ ಕಾಲಕ್ಕೆ ರಜ್ವಾ ಕರ್ಷ ಶ್ರಮ ಭುಜ ಚಲ ಚಲತ್ ಕಂಕಣವು ಕುಂಡಲೇಚ. ಆ ಕಡಿಯೋ ಕಾಲಕ್ಕೆ ಹೀ ಕಡಿತಾ ಇದ್ರೆ ಕುಂಡಲ ಕದಲತಾ ಇದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಭುಜಗಳು ಚೆನ್ನಾಗಿ ಕದಲತಾ ಇವೆ. ಸ್ವಿನ್ನಂ ವಕ್ತ್ರಂ ಕಬರ ವಿಗಲನ್ ಮಾಲತಿ ನಿರ್ಮಮಂಥ. ಆ ಮುಖದಲ್ಲಿ ಬೆವರಿಳಿತಾ ಇದೆ, ಹಾಗೆ ತನ್ನ ಶಿಖೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಕೂದಲಲ್ಲಿ ಇಟ್ಟುಕೊಂಡಿರುವಂತಹ ಹೂವು ಅದು ಬಿದ್ದು ಹೋಗ್ತಾ ಇದೆ, ಎಲ್ಲ ಪುಷ್ಪ ಉದುರತಾ ಇದೆ. ಅಲ್ಲ, ಇಷ್ಟೆಲ್ಲ ಯಾಕೆ ವರ್ಣನೆ ಮಾಡಬೇಕು? ದೇವರ ವರ್ಣನೆ ಮಾಡಿದ ಆಯ್ತಪ್ಪ, ಆಕೆಯನ್ನ ಕಡದ್ದು ಆಕೆ. ಅದಕ್ಕಂದ್ರು ನೋಡುವ ದೃಷ್ಟಿ ಬದಲಾಗಲಿ ಅಂದ್ರು. ಏನು ಅಲ್ಲ, ನಾವು ಬಹಳ ಬ್ಯುಸಿಯವರು, ಇವೆಲ್ಲ ನಮಗೆ ಯಾಕೆ ಅಂದ್ರಿ? ಮತ್ತೆ ವೇದವ್ಯಾಸರಷ್ಟು ಬ್ಯುಸಿ ಪರ್ಸನ್ ಯಾರಾಗುತ್ತಾರೆ?
ಇವ್ರು ಯಾಕೆ ಎಲ್ಲ ಇಷ್ಟೆಲ್ಲ ವರ್ಣನೆ ಮಾಡಿದ್ರು ಅಂದ್ರೆ ಆ ದೃಷ್ಟಿ ಇದ್ದವರಿಗೆ ಇದೊಂದು ದೊಡ್ಡ ಸಾಧನೆ. ಏನದು ಅಂದ್ರೆ ಪ್ರತಿಯೊಂದು ವ್ಯಕ್ತಿ ಸೂಕ್ಷ್ಮ, ಬಹಳ ಪರಮಾಣು, ಹೌದಾ? ಶರೀರದೊಳಗೆಲ್ಲೋ ಇರ್ತಾನೆ. ಹಾಗಾದರೆ ಈ ಶರೀರದ ಸುತ್ತು ಆ ಆಕಾರ ಧಾರಣೆ ಮಾಡಿಕೊಂಡು ಆ ಸುತ್ತು ಇರೋದು ಯಾರು? ವಿರಾಟ್ ರೂಪಿ ಭಗವಂತ. ಹೇಗಿರ್ತಾನೆ? ಅದೇ ಆಕಾರದಲ್ಲಿ ಇರ್ತಾನೆ. ಇವಾಗ ಏನಾಗ್ತಾ ಇದೆ, ಆ ದೇವಕಿ ಏನು ಯಶೋಧಾದೇವಿ ಎಂಬ ಜೀವಿಯನ್ನ ಶರೀರದ ಒಳಗೆಲ್ಲೋ ಇಟ್ಟು ತಾನೇ ಆ ಆಕಾರದಲ್ಲಿ ನಿಂತು ಮಥನ ಮಾಡ್ತಾ ಇದ್ದಾನೆ. ನೋಡುವ ನೋಟ ಇದ್ದರೆ ಸ್ವಾಮಿ ಕಾಣಿಸ್ತಾನೆ ಆಕಾರದಲ್ಲಿ, ಇಲ್ಲ ಹೆಂಗಸು ಮಾತ್ರ ಕಾಣಿಸ್ತಾಳೆ. ಈ ದೃಷ್ಟಿಯಿದ್ದವರಿಗೆ ಇದು ಕೊಟ್ರಷ್ಟೇ. ನಂತರ ಬ್ರಹ್ಮದೇವರು ಹೇಳಿದರಲ್ಲ, ಯಾರಾದರೆ ದೇವರನ್ನ ನೆನೆಯುತ್ತಾ ಕೆಲಸ ಮಾಡುತ್ತಾರೋ, ಕೆಲಸದಲ್ಲಿ ದೇವರನ್ನ ನೆನೆಯುತ್ತಾರೋ ಅವರಿಗೆ ದೇವರು ಸಿಗ್ತಾರೆ. ಬಂದ ದೇವ, ಹೌದಾ? ನನ್ನ ನೆನೆಯುತ್ತಾ ಹಾಡು ಹೇಳ್ತಾ ಇದೆಯಲ್ಲ, ಕೆಲಸ ಮಾಡುತ್ತಾ ಇದೆಯಲ್ಲ, ಬಂದೇ ಅಂತ ಬಂದ. ಆ ಮಥನವನ್ನ ಕಡಗೋಲನ್ನ ಹಿಡಿದು ಬಿಟ್ಟ, ಸಾಕು ಕಡದದ್ದು, ನಾನು ಸಿಕ್ಕೆ, ನನಗ ಹಾಲು ಕೊಡು ಅಂತ. ಅದಕ್ಕಂದ್ರು ಆಕೆಗೆ ಹಾಲು ತುಂಬಿ ಹರಿಯುತ್ತಾ ಇದೆ. ಅದಕ್ಕಂದ್ರು ಈ ಸ್ತನದಲ್ಲಿ ಹಾಲು ಬರುವುದು ಹೇಗೆ ಅಂತ. ಅವಾಗಂದ್ರು ಹೊಟ್ಟೆಯಲ್ಲಿ ಕೂಸು 9 ತಿಂಗಳು ಬೆಳೆದ ಮೇಲೆ ಹಡೆದರೆ ಸ್ತನದಲ್ಲಿ ಹಾಲು ಬರುತ್ತೆ ಆ ವಿಕಾರದಿಂದ. ಈಕೆ ಹಡದೇ ಇಲ್ಲ, ಮೊದಲು ಬಂದ ಕೂಸು ಹೊರಗ್ ಬಂತು, ಇದು ಕೂಸೇ ಅಲ್ಲ, ಮತ್ತೆ ಈಕೆ ಸ್ತನದಲ್ಲಿ ಹಾಲು ಹೇಗ್ ಬಂತು ಅಂತ ವಾದ್ಯರಾದರೂ ಪ್ರಶ್ನೆ ಮಾಡಿಕೊಳ್ತಾರೆ. ಅದಕ್ಕೆ ಹೇಳ್ತಾರೆ, ಪಾಪ ಆಕೆ ನನ್ನ ಮಗನಾಗಿ ಪಡೆದಿದ್ದಾಳೆ, ಎಲ್ಲರಂತೆ ಹಾಲು ಕುಡಿಸಲಿಕ್ಕೆ ಹಾಲೇ ಬರೆದಿದ್ದು, ಎಷ್ಟು ದುಃಖ ಪಡ್ತಾಳೆ ಅಂತ ದೇವ ನೋಡಿದನಂತೆ, ಸ್ತನದಲ್ಲಿ ಹಾಲು ಉಕ್ಕಿ ಹರಿಯಿತು ಅಂತ. ಕೃಷ್ಣನ ಕೃಪೆಯಿಂದ ಹಾಲು ಬಂದಿದೆ ಅಂದರು. ಹಾಲಿಲ್ಲದವರಿಗೆ ಹಾಲು ಬಂದರೆ ಭಕ್ತಿ ಇಲ್ಲದವರಿಗೆ ಭಕ್ತಿ ಬರಲ್ಲೇನು? ಸ್ವಾಮಿ ಕೃಪೆಯಾದರೆ ಭಕ್ತಿ ಎಂಬ ಕ್ಷೀರ ನಮಗೆ ಬಂದೇ ಬರುತ್ತೆ. ಆ ರೀತಿಯಲ್ಲಿ ಕೃಷ್ಣನನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಚೆನ್ನಾಗಿ ಹಾಲು ಕೊಡ್ತಾ ಇದ್ದಾಳೆ. ಇನ್ನ ಹೇಳ್ತಾ ಇದ್ದಾರೆ, ಸ್ಮಿತಂ ಇಕ್ಷತಿ ಮುಖಂ. ಆ ದೇವರ ಮುಖವನ್ನ ನಗ್ತಾ ಹಾಲು ಕುಡಿತಾ ಇದ್ದಾನೆ, ಅವನು ನೋಡ್ತಾ ಇದ್ದಾರೆ. ಸಸ್ಮಿತಂ ಇಕ್ಷತಿ ಮುಖಂ ಅತೃಪ್ತ ಮುಸೃಜ್ಯ ಜವೇನ ಸಾ ಯಯೌ ಉತ್ಸಿಚ್ಯಮಾನೆ ಪಯಸಿತು ಅಧಿಶ್ರಿತೆ. ಆ ಕೃಷ್ಣನ ಹಾಲು ಕುಡಿತಾ ಇದ್ದಾನೆ, ಇನ್ನ ಅರ್ಧ ಕುಡಿದಾನೆ, ಅವನು ಪೂರ್ಣ, ಅವನು ಬೇಕಾಗಿಲ್ಲ. ಲೋಕ ದೃಷ್ಟಿಯಲ್ಲಿ ಅರ್ಧ ಕುಡಬೇಕು ಸವ. ಅವಾಗ ಎದುರಿಗೆ ಹಾಲಿಟ್ಟಿದ್ಲು ಕಾಸಲಿಕ್ಕೆ, ಅದು ಉಕ್ಕುತ್ತಾ ಇದ್ರೆ ಇವನು ಇಳಿಸಿ ಹೋಗ್ತಾ ಇದ್ದಾನೆ. ಸಂಜಾತ ಕೋಪ, ಸಿಟ್ಟು ಬಂತಂತವನಿಗೆ, ಇಲ್ಲ ನನಗಿಂತ ನಿಂಗೆ ಹಾಲು ಜಾಸ್ತಿ ಆಯ್ತಾ, ನನಗಿಂತ ಹಾಲು ಜಾಸ್ತಿ ಆಯ್ತಾ ಅಂತ ನೋಡಿದ. ಹಾಲನ್ನ ಕಾಯಲಿಕ್ಕೆ ಹೋದರೆ ಹಾಲಿನ ಪರಿಣಾಮ ಮೊಸರಿಲ್ಲದಂತೆ ಮಾಡಿಬಿಡುತ್ತೇನೆ ಅಂತ ಹೇಳಿ ಆ ಕಲ್ಲು ತಗೊಂಡು ಮೊಸರಿನ ಗಡಿಗೆಗೆ ಹಾಕಿದ. ಹಾಕಿದರೆ ಅದೆಲ್ಲ ಸೋರಿ ಹೋಗ್ತಾ ಇದೆ. ಹೇಳ್ತಾ ಇದ್ದಾರೆ, ಭಿತ್ವಾ ದಧಿಮಂಡ ಭಾಜನಂ. ಆ ಮೊಸರು ಗಡಿಗೆಯನ್ನು ಒಡೆದು ಮೃಷಾಶ್ರು ಕಣ್ಣಲ್ಲಿ ನೀರು ಹಾಕ್ತಾ ಹೇಳ್ತಾ ಇದ್ದಾರೆ, ಋಷದಶ್ಮನಾಜಹೋ ರಹೋ ಜಘಾಸ ಹೈಯಂಗವ ಮಂತರಂಗತ. ಒಳಗೆ ಹೋಗ್ತಾ ಇದ್ದಾನೆ, ಒಳಗೆ ಹೋಗಿ ಅಲ್ಲೇ ಬೆಣ್ಣಿಯನ್ನು ತಿಂದು ಬಿಡ್ತಾ ಇದ್ದಾನೆ, ಬೆಣ್ಣೆ ತಿಂತಾ ಇದ್ದಾನೆ. ಅವಾಗ ಈಕೆ ಬರ್ತಾ ಇದ್ದಾಳೆ, ಎಲ್ಲಿದ್ದಾನಿವ ಅಂತ ನೋಡ್ತಾ ಇದ್ದಾಳೆ. ಸಂದೃಶ್ಯ ದಧ್ಯಮತ್ರಕಂ ಭಗ್ನಂ ವಿರೋಕ್ಯ. ಅದು ಒಡೆದು ಹೋಗಿದೆ, ಓಹೋ ಇವನೇ ಮಾಡಿದ್ದಾನೆ ಅಂತ ನೋಡಿ ತಜ್ಜಹಾಸ ನಕ್ಕಡಂತೆ, ಇಲ್ಲ ಹಿಂಗ್ ಸಿಟ್ಟು ಬಂದಕ್ಕೆ ಗಡಿಗೆ ಒಡೆದು ಬಿಟ್ಟಿಯಲ್ಲ ಅಂತ ಹೇಳಿ ತಂಚ ಅಪಿ ನಲಪ್ರವಶ್ಯತಿ. ಅಲ್ಲಿ ಅವನು ಕಾಣುತ್ತಾ ಇಲ್ಲ, ಅದಕ್ಕೆ ನೋಡಿದ ಕಾಲಕ್ಕೆ ಓಡಕ್ ಹೋಗ್ತಾರೆ, ಎಲ್ಲಿದ್ದಾನಿವಾ ಅಂತ ಹೇಳ್ತಾರೆ. ಉಲೂಖಲ ಅಂಕೇರ್ ಉಪರಿ ವ್ಯವಸ್ಥಿತಂ ಮರ್ಕಾಯ ಕಾಮಂ ದದತಂ ಯಥೇಪ್ಸಿತಂ. ಅಲ್ಲಿ ವಿಶೇಷವಾಗಿ ಅವನಿಗೆ ಸ್ನೇಹಿತರು ಕೋತಿ ಬೆಕ್ಕು, ಕೋತಿ ಬೆಕ್ಕು ಎರಡು ಅವನ ಜೊತೆಗೆ ಆಡ್ತಾ ಇತ್ತು. ಎಷ್ಟು ದೇವತೆಗಳು ಬಂದಿದ್ರು ಆ ರೂಪದಲ್ಲಿ. ಅವ್ರು ಕೇಳ್ತಾ ಇದ್ದಾರೆ, ಒರಳ ಮೇಲೆ ಕೂತಿದ್ದಾನೆ, ಅದಕ್ಕೆ ಕೊಡ್ತಾ ಇದ್ದಾನೆ, ಆ ಕೊಡ್ತಾ ತಾನು ತಿಂತಾ ಇದ್ದಾನೆ, ಅದಕ್ಕೆ ಕೊಡ್ತಾ ಇದ್ದಾನೆ, ಮಧ್ಯದಲ್ಲಿ ನೋಡ್ತಾ ಇದ್ದಾನೆ. ಚೌರ್ಯ ವಿಶಂಕಿ ತಕ್ಷಣಂ,
ಅಂದ್ರೆ ಎಲ್ಲಿ ಅಮ್ಮ ಬರ್ತಾಳೋ ಅಂತ ಬಗ್ಗೆ ನೋಡ್ತಾ ಇದ್ದಾನಂತೆ. ನಿರೀಕ್ಷ ಪಶ್ಚಾತ್ ಸಮಾಗಮಚ್ಛನೈಹಿ ತಾಂ ಆತ್ತಯಷ್ಟಿಂ ಪ್ರತಭೀಕ್ಷ, ಏನು ಕೋಲ್ ಹಿಡ್ಕೊಂಡ್ಬರ್ತಾ ಇದ್ದಾಳೆ ಹೊಡಿಲಿಕ್ಕೆ. ಆ ಕೋಲ್ ಹಿಡ್ಕೊಂಡ್ ಬಂದದ್ದು ನೋಡಿ ಸತ್ವರಹ ಬೇಗ ಬೇಗ ಅಲ್ಲಿಂದ ಇಳಿದು ಬಿಟ್ಟು ಅವಿಸಸಾರ ಅವರು ಭೀತವತ್ತು ಹೆದರಿಕೊಂಡವನಂತೆ ಸರಸರ ಸರ ಓಡತಾ ಇದ್ದಾನಂತೆ. ಗೋಪಿ ಅನ್ವಧಾವತ್ ನ ಯಮಾಸ ಯೋಗಿನಾಂ ಕ್ಷಮಂ ಪ್ರವೇಷ್ಟುಂ ತಪಸೇರಿತಂ ಮನಃ. ಅವನ ಹಿಂದೆ ಓಡತಾ ಇದ್ದ ಹಿಡಿಲಿಕ್ಕೆ ಹೇಳ್ತಾರೆ, ಯೋಗಿಗಳ ಮನಸ್ಸೇ ಇವನನ್ನ ಹಿಡಿಲಿಕ್ಕಾಗಲ್ಲ, ಈಕೆ ಹಿಡಿಲಿಕ್ಕಾಗುತ್ತಾ ಅವನನ್ನ? ಕೊನೆಗೆ ಆಗಲ್ಲ ಆಗಲ್ಲ ಕೊನೆಗೆ ಬಿದ್ದು ಬಿಡ್ತಾ ಇದ್ದಾರೆ. ಅಯ್ಯೋ ಸಾಕಾಯ್ತಪ್ಪ ಅಂತ. ಅವಾಗ ಕೃತಾಗಸಂತಂ ಪ್ರರುದಂತ ಮಕ್ಷಿಣಿ ಕಷಂತ ಮಂಜನ್ಮ ಮಶಿಣಿ ಸ್ವಪಾಣಿನ ಬುದ್ವಿಕ್ಷಮಾಣಂ ಭಯವಿಕ್ಷ್ವಲಕ್ಷಣಂ ಹಸ್ತೇ ಗೃಹೀತ್ವ ಭಿಷಯಂತಿ ಅವಾಗಿರತ್. ಅವಾಗ ತಾನೇ ಬಂದು ಸಿಗ್ತಾ ಇದ್ದಾನೆ. ಅಮ್ಮ ಕೂತುಕೊಳ್ಳೆ ಬರ್ತಾ ಇದ್ದಾನೆ, ಒಂದು ಕಡೆ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಾನೆ, ಕಣ್ಣೆಲ್ಲ ಒರೆಸಿಕೊಳ್ತಾ ಇದ್ದಾನೆ. ನಂತರ ಭಯದಿಂದ ತಾಯಿಯನ್ನ ನೋಡ್ತಾ ಇದ್ದಾನೆ. ಅದನ್ನ ನೋಡಿ ಅವಾಗ ಆಕೆ ವಿಶೇಷ ಅರ್ಭಕವತ್ಸಲ, ಒಂದು ಕಡೆ ಕೋಲ್ ಹಿಡ್ಕೊಂಡಿದ್ದಾಳೆ, ಆದರೆ ಅವನ ನೋಡಿ ಒಳಗೆ ಅಯ್ಯೋ ಪಾಪ ಕೂಸು ಹೆದರ್ತಾ ಇದೆ ಅಂತ ನೋಡಿ. ಇಲ್ಲಿ ಎರಡು ನೋಡಬೇಕಾಗಿದೆ. ಏನು ಅಂದ್ರೆ ಹೆದರಿದಂತೆ ನಾಟಕ ಆಡಿದ್ದು ಹೌದು ಹೊರಗೆ, ಇವ ಹೆದರ್ತಾ ಇದ್ದಾನೆ ಎಂಬ ಬುದ್ಧಿ ಕೊಟ್ಟಿದ್ದು ಒಳಗಿದ್ದ ಸ್ವಾಮಿ. ಯಾಕೆ ಇದೇ ಯಶೋದೆ, ಇದೇ ಯಶೋದೆ ಬಕುಲಾದೇವಿ ಆದಾಗ ದೇವರಿಗೆ ಪೆಟ್ಟಾದರೆ ಔಷಧ ಹಚ್ಚಿದ್ಲು, ಹಚ್ಚುವ ಕಾಲಕ್ಕೆ ಏನಂತಿದ್ಲು ಅಂದ್ರೆ ಅವನೇನೋ ನಾಟಕ ಆಡ್ತಿದ್ದ, ಈಗೀಗ ಅದು ಇದ್ದಿಲ್ಲ. ಏನು ಇವನಿಗೆ ಪೆಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾಟಕ ಆಡ್ತಾ ಇದ್ದಾನೆ ಅಂತ ಒಳ್ಳೆ ಜ್ಞಾನದಿಂದ ಹಚ್ಚಿದ್ಲಂತೆ, ಅನ್ನ ಹಾಕಿದ್ಲಂತೆ, ಇವನ್ ಹಸುವೇ ಆಗಲ್ಲ ಅಂತ ಹಾಕಿದ್ಲಂತೆ. ಇಲ್ಲಿ ಅಯ್ಯೋ ಪಾಪ ಅಂತ ಹಾಕ್ತಾರೆ. ಅಂದ್ರೆ ಅವನು ಕೊಟ್ಟರೆ ಜ್ಞಾನ ವಿಜ್ಞಾನ ಸಂಪದ, ಆ ಜ್ಞಾನ ಬಂತು, ಅಲ್ಲಿ ಕೊಟ್ಟ ಇಲ್ಲಿ ಕೊಡತಾ ಇಲ್ಲ, ಇಲ್ಲಿ ಅಯ್ಯೋ ಪಾಪ ಕೂಸು ಹೆದರತಾ ಇದೆ ಎಂಬ ಬುದ್ಧಿಯೇ ಕೊಟ್ಟ. ನಂತರ ಈಶ ಕಿಲತಂ ಬದ್ಧುಂ ದಾಮ್ನ ಅತದ್ವೀರ್ಯ ತೋರಿದ, ಅವನ ಶಕ್ತಿಯ ಪರಿಚಯ ಇಲ್ಲ, ಅದಕ್ಕೆ ಒಂದು ಹಗ್ಗದಿಂದ ಕಟ್ಟಬೇಕು ಅಂದುಕೊಂಡು ಅದಕ್ಕೆ ಹೇಳ್ತಾ ಇದ್ದಾರೆ. ನ ಚಾಂತನ್ನ ಹಿಮ ನ ಬಹಿಹಿ ಯಸ್ಯ ನ ಪೂರ್ವಂ ನಾಪಿ ಚಾಪರಂ, ಪೂರ್ವಾಪರಂ ಬಹಿಶ್ಚಾಂತ ಜಗತೋ ಯೋ ಜಗನ್ಮಯ. ಯಾರಿಗೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕುಗಳೇ ಇಲ್ಲವೋ, ಎಲ್ಲಾ ಕಡೆ ವ್ಯಾಪಿಸಿದ್ದಾನೋ ಅವನನ್ನ ಕಟ್ಟಲಿಕ್ಕೆ ಹೋದ್ಲು. ಅದಕ್ಕೆ ತರ್ತಾ ಇದ್ದಾಳೆ, ಬಬಂಧ ಪ್ರಕೃತಂ ಯಥ, ಆ ಮನುಷ್ಯನಂತೆ ಇರತಕ್ಕಂತ ಅಧೋಕ್ಷರನ್ನ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾಳೆ. ಒಂದು ಹಗ್ಗದಿಂದ ಕಟ್ಟಲಿಕ್ಕೆ ಹೋದ್ರೆ ದ್ವಿ ಅಂಗುಲಿ ಊನಮಭೂತ್, ಎರಡಂಗುಲ ಕಡಿಮೆ ಬಂತಂತೆ. ಎಲ್ಲ ಈ ಹಗ್ಗವೇನು ದೊಡ್ಡದಿದೆ, ಇವನ್ ಚಿಕ್ಕ ಹೊಟ್ಟೆ ಇದೆ, ಯಾಕೆ ಹಾಕ್ತಾ ಇಲ್ಲ? ಮತ್ತು ಇನ್ನೊಂದು ತಂದು ಅದು ಎರಡಂಗುಳ ಕಮ್ಮಿ ಆಯಿತು. ಅದಕ್ಕೆ ಸ್ವಗೇಹ ದಾಮಾನಿ, ಮನೆಯಲ್ಲಿರುವ ಹಗ್ಗಗಳೆಲ್ಲ ತಂದಂತೆ. ಏನು ಹೀಗ ಆಗ್ತಾ ಇದೆ? ಆವಾಗ ಮತ್ತು ಹಾಗೆ ಆಯಿತಂತೆ. ಆವಾಗ ದೃಷ್ಟ್ವಾ ಪರಿಶ್ರಮಂ ಕೃಪಯಾಸೀತು ಸ್ವಬಂಧನೆ, ಆಕೆ ಕೂದಲೆಲ್ಲ ಬಿಚ್ಚೋಗ್ತಾ ಇದೆ, ಯಪ್ಪ ಇದೇನು ಹೀಗ ಆಗ್ತಾ ಇದ್ದಾನಲ್ಲ ಅಂತ. ಅವಾಗ ಅಯ್ಯೋ ಅಂತೇಳಿ ಒಂದೇ ಮೊದಲೇ ಇರತಕ್ಕಂತಹ ಹಗ್ಗದಿಂದ ಕಟ್ಟಿಸಿಕೊಂಡು ಎರಡಂಗುಳ ಉಳಿಸಿದ. ಯಾಕೆ ಎರಡಂಗುಳ ಯಾಕೆ? ನಾನು ನನ್ನದು, ಇವ ನನ್ನವ, ನಾ ಕಟ್ಟಬಲ್ಲೆ. ಈ ನಾನು ನನ್ನದೆಂಬ ಅಹಂಕಾರ ಇರೋವರೆಗೂ ದೇವರು ಸಿಗಲ್ಲ, ಅದು ಹೋದ ಕೂಲೆ ಸಿಗ್ತಾನೆ ಭಗವಂತ ಅಂತ ತೋರಿಕೊಟ್ಟ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇವಂ ಸಂದರ್ಶಿತಾಖ್ಯಂಗ ಹರಿಣ ಭಕ್ತವಶ್ಯತ ಪವಶೇನಾಪಿ ಕೃಷ್ಣೇನ ಯಸ್ಯೇದಂ ಶಶ್ವರಂ ವಶೆ. ಇಡೀ ಜಗತ್ತು ಯಾರ ವಶವೋ ಅವನು ಭಕ್ತರ ವಶನಾಗಿರ್ತಾನೆ ಅಂತ ಭಕ್ತ ವಶತ್ವವನ್ನ ಭಗವಂತ ತೋರಿಸಿಕೊಟ್ಟ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಆ ಕೃಷ್ಣನನ್ನ ಕಟ್ಟಿ ಒರಳಿಗೆ ತಾನು ಹೊರಟು ಹೋಗ್ತಾ ಇದ್ದಾರೆ. ಅವಾಗ ಕೃಷ್ಣ ನೋಡಿದ ಯಾರೂ ಇಲ್ಲ, ಅದಕ್ಕೆ ಒರಳನ್ನ ಸೆಳಕೊಂಡು ಹೊರಡ್ತಾನೆ. ಬ್ರಹ್ಮಾಂಡವೇ ಹೊತ್ತವನಿಗೆ ಒರಳಷ್ಟು. ಹೌದು,
ಶಾರ್ಟ್ ಪುಟ್ ಹಾಕಿರ್ತಾರೆ, ಅವನು ಸಾಸಿವೆ ಕಾಳು ಕೊಟ್ಟರೆ ಹೇಗಿರುತ್ತೆ. ಹಾಗೆ ಬ್ರಹ್ಮಾಂಡ ಹೊತ್ತವನಿಗೆ ಈ ವರಳಷ್ಟು ಸೆಳಕೊಂಡು ಹೋಗ್ತಾರೆ. ಅದರಾಕ್ಷೀದ ಅರ್ಜುನವು ಪೂರ್ವಂ ಗುಹ್ಯಕವು ಧನದಾತ್ಮಜವು. ಆ ಕುಬೇರರ ಮಕ್ಕಳು ಇಬ್ಬರು ಬಂದಿದ್ದಾರೆ. ಯಾರು? ನಲಕು ವರಮಣಿ ಗ್ರೀವ ಅಂತ ಇಬ್ಬರು ಕೂಡ ಆ ಅರ್ಜುನ ವೃಕ್ಷಗಳಾಗಿದ್ದಾರೆ. ಅರ್ಜುನ ವೃಕ್ಷ ಅಂದ್ರೆ ಕನ್ನಡದಲ್ಲಿ ಮತ್ತಿ ಗಿಡ, ತಾಳವೃಕ್ಷ ಅಲ್ಲ, ಮತ್ತಿ ಗಿಡ. ಅತ್ತಿ ಗಿಡ ಇದೆ, ಮತ್ತಿ ಗಿಡ ಇದೆ. ಮತ್ತಿ ಗಿಡವನ್ನ ಅರ್ಜುನ ವೃಕ್ಷ ಅಂತ ಹೇಳ್ತಾರೆ. ಅದು ಹೃದಯಕ್ಕೆ ಬಹಳ ಒಳ್ಳೆಯದಾದ ವೃಕ್ಷ. ಅದರ ತೊಗಟೆ ಅದಕ್ಕೆ ಅರ್ಜುನಾರಿಷ್ಟ ಅಂತ ಮಾಡ್ತಾರೆ. ಪಾರ್ಥಾರಿಷ್ಟ, ಅರ್ಜುನಾರಿಷ್ಟ ಅಂತ ಹೃದಯ ದೋಷಗಳಿಗೆ ಔಷಧವನ್ನು ಕೊಡುತ್ತಾರೆ. ಅಂಥ ಅರ್ಜುನ ವೃಕ್ಷಗಳಾಗಿ ಹುಟ್ಟಿದ್ರವರು. ಅದಕ್ಕೆ ಅವರ ಒಳಗೆ ಆ ಎರಡೂ ಗಿಡಗಳ ಒಳಗೆ ಹೋಗಿ ಸೆಳೆಯುತ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವರಳು ಸೀದಾ ಬರ್ತಾ ಇತ್ತು, ಉದ್ದಕ್ಕಿತ್ತು ಬರ್ತಾ ಇತ್ತು. ಇವನ ಗಿಡಗಳ ಹತ್ರ ಬಂದಾಗ ಅಡ್ಡ ತಿರುಗಿತು. ಕಿರಶ್ಚೀನ ಮುರುಖಲಂ ಅಡ್ಡ ಆಯ್ತು, ಸೆಳೆದಾಗ ಎರಡೂ ಗಿಡ ಬಿದ್ದೋಗ್ತಾ ಇದ್ರು. ಅವ್ರು ಕೇಳ್ತಾರೆ, ಯಾರವರು? ಹೇಳ್ತಾರೆ, ರುದ್ರಸ್ಯ ಅಗರು ಹೂತ್ವ ಸುದೃಪ್ತವು ಧನದಾತ್ಮಜವು. ರುದ್ರದೇವರ ಅನುಚರರಾಗಿದ್ರು, ದರ್ಪ ಬಂದಿತ್ತು. ಕೈಲಾಸದ ಉಪವನದಲ್ಲಿ ಗಂಗೆಯಲ್ಲಿ ತಮ್ಮ ಸ್ತ್ರೀಯರಿಂದ ಕೂಡಿಕೊಂಡು ಸ್ನಾನ ಮಾಡುತ್ತಾ ವಸ್ತ್ರವಿಲ್ಲದೆ ಸ್ನಾನ ಮಾಡುತ್ತಾ, ಅವರು ಮೊದಲ ತಪ್ಪು. ನಂತರ ಪಾನ ಮಾಡಿದ್ರು, ಎರಡನೇ ತಪ್ಪು. ಅದು ಗಂಗೆಯಲ್ಲಿದ್ರು, ಪಾನ ಮಾಡಿ ವಸ್ತ್ರವಿಲ್ಲದೆ ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ರು. ಅವಾಗ ನಾರದರು ಬಂದಾಗ ಹೆಂಗಸರೆಲ್ಲರೂ ಓಡಿ ಹೋದರು. ಇವರು ಪಾನ ಮಾಡಿದ ಮತ್ತಿನಿಂದ ಅಮಲಿನಿಂದ ನಾರದರ ಎದುರೀಗ ಹಾಗೇ ಬರ್ತಾ ಇದ್ದಾರೆ. ಅವಾಗ ನೋಡ್ತಾ ಇದ್ದಾರೆ, ತೌ ದೃಷ್ಟ ಮದಿರಾಮತ್ತೌ ಶ್ರೀಮದಾಂಧೌ ಸುರಾತ್ಮಜೌ ತಯೋ ಅನುಗ್ರಹ ಅರ್ಥಾಯ ಶಾಪಂ ದಾಸ್ಯಂ ನಿಧಂ ಜಗೌ. ಇದು ನಾರದ ಗೀತ ಅಂತ ಹೇಳ್ತಾರೆ. ನಾರದರು ಹೇಳತಕ್ಕಂತಹ ದೊಡ್ಡ ಗೀತ ಹೇಳ್ತಾರೆ. ಅವರು ಅನುಗ್ರಹ ಮಾಡಲಿಕ್ಕೆ ಶಾಪ ಕೊಟ್ಟರಂತೆ. ಅದಕ್ಕೆ ಜ್ಞಾನಿಗಳು ಯಾವಾಗ್ಲೂ ಒಬ್ಬರ ಮೇಲೆ ಸಿಟ್ಟು ನಿಂತು ಹಾಳಾಗೋಗ್ಲಿ ಎಂದು ಶಾಪ ಕೊಡಲ್ಲ. ಇದು ಇಡೀ ಭಾಗವತದಲ್ಲಿ ಬರತಕ್ಕಂತಹ ದೊಡ್ಡ ಮಾತು. ಶಾಪ ಕೊಟ್ಟರು ಅಂದ್ರೆ ಅನುಗ್ರಹ ಇದೆ ಅಂತ ಅರ್ಥ. ಏನೋ ಅನುಗ್ರಹ ಇದೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಅಯ್ಯ ಅಸತ ಶ್ರೀಮದ ಅಂಧಸ್ಯ ದಾರಿದ್ರ್ಯಂ ಪರಮಾಂಜನಂ. ಯಾರು ಸೊಕ್ಕೆನಿಂದ ದುಡ್ಡಿನ ಸೊಕ್ಕೆನಿಂದಿರ್ತಾನೋ ಅವನಿಗೆ ದಾರಿದ್ರ್ಯ ಬರೋದೇ ದೊಡ್ಡ ಅವನಿಗೆ ಔಷಧ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮವು ಪಮ್ಯೇನ ಭೂತಾನಿ ದರಿದ್ರ ಪರಮಿಕ್ಷತೆ. ಯಾರು ದರಿದ್ರನಿರ್ತಾನೋ ಅವನು ತನ್ನಂತೆ ಎಲ್ಲರೂ ನೋಡ್ತಾನೆ. ದುಡ್ಡಿದ್ದವ ಹಾಗಲ್ಲ, ತಾನೊಬ್ಬನ ನೋಡ್ಕೊಳ್ತಾನೆ, ಮಿಕ್ಕವ್ರು ಕಣ್ಣಿಗೆ ಕಾಣಿಸಲ್ಲ ಅವನಿಗೆ. ದುಡ್ಡು ಕಣ್ಣು ಕಾಣಿಸದಂತೆ ಮಾಡಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾಧೂನಾಂ ಸಮಚಿತ್ತಾನ ಮುಕುಂದ ಚರಣೈಷಿಣಾಂ ಉಪೇಕ್ಷೈಹಿ ಕಿಂ ಧನ ಸ್ತಂಭೈಹಿ ಅಸದ್ಭೈಹಿ ಅಸದಾಶ್ರಯೈಹಿ. ದೊಡ್ಡವರನ್ನ ಉಪೇಕ್ಷಾ ಮಾಡತಕ್ಕಂಥ ಈ ದುಡ್ಡು ಮೊದಲಾದ ಸೊಕ್ಕಿನಿಂದ ಏನು ಉಪಯೋಗ? ಏನು ಉಪಯೋಗವಿಲ್ಲ, ದುಡ್ಡು ಬೇಡ ಅಂತ ಹೇಳ್ತಾ ಇದ್ದಾರೆ. ಸರಿ, ನಂತರ ಅವರಿಗೆ ನೀವು ವಸ್ತ್ರವಿಲ್ಲದೆ ಎದುರಿಗೆ ಬಂದಿದ್ದೀರಾದ್ದರಿಂದ ನೀವು ವಸ್ತ್ರವಿಲ್ಲದ ಜನ್ಮ ಬರಲಿ ಎಂದು ಗಿಡವಾಗಿ ಹುಟ್ಟಿದ್ರು. ಅವಾಗ ಕೃಷ್ಣ ಸೆಳೆದ ಕೂಡಲೇ, ಅವರ ಎರಡು ಗಿಡ ಬಿದ್ದ ಕೂಡಲೇ ಅದರೊಳಗಿಂದ ಬರ್ತಾ ಇದ್ದಾರೆ. ತತ್ರಶ್ರಯ ಪರಮಯ ತಕುವ ಸ್ಫುರಂತವು ಸಿದ್ಧವು ಉಪೇತ್ಯ ಕುಜಯೋರಿವ ಜಾತವೇದವು ಕೃಷ್ಣಂ ಪ್ರಣಮ್ಯ ಶಿರಸ ಅಖಿಲ ಲೋಕನಾಥಂ ಬದ್ಧಾಂಜಲಿ ವಿರಜಸೌ ಇದಮೂತ ದುಸ್ಮ. ಬಂದಿದ್ದಾರೆ, ಅವರ ಪಾಪವೆಲ್ಲ ಹೋಗಿದೆ, ಶುದ್ಧರಾಗಿದ್ದಾರೆ, ಇಡೀ ದೇಶವನ್ನೇ ಬೆಳಗ್ತಾ ಇದ್ದಾರೆ. ಅದ್ಭುತವಾದ ವ್ಯಕ್ತಿಗಳು. ಕೇಳ್ತಾ ಇದ್ದಾರೆ, ಕೃಷ್ಣ ಕೃಷ್ಣ ಮಹಾಯೋಗಿನ್ ತ್ವಮಾದ್ಯ ಪುರುಷ ಪರಃ ವ್ಯಕ್ತಾವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಹ್ಮಣ ಬ್ರಾಹ್ಮಣ ವಿದುಃ. ಹೇ ಸ್ವಾಮಿ, ನೀನು ಮೊದಲಿಗನಾದ ಪುರುಷನಯ್ಯ, ಎಲ್ಲರೂ ಜ್ಞಾನ ಬರ್ತಾ ಇದೆ. ಒಂದೇ ವ್ಯಕ್ತಿ ಒಬ್ಬರಿಗೆ ಮನುಷ್ಯ ಅಂತ ಜ್ಞಾನ ಕೊಡುತ್ತಾನೆ, ಒಬ್ಬನಿಗೆ ಇವನೇ ಮೂಲ ಕಾರಣ ಅಂತ ಜ್ಞಾನ ಕೊಡುತ್ತಾ ಇದ್ದಾನೆ. ಇವನು ಕೊಟ್ರೆ ಉಂಟು, ಇಳಿದಿದ್ರೆ ಇಲ್ಲ. ಇದೇ ಭಾಗವತ. ಇನ್ನ ಮುಂದೆ ಹೇಳ್ತಾ ಇದ್ದ, ತ್ವಮೇಕಃ ಸರ್ವಭೂತಾನಾಂ ದೇಹ ಆತ್ಮ ಇಂದ್ರಿಯ ಈಶ್ವರ. ದೇಹ ಆತ್ಮ ಇಂದ್ರಿಯಗಳಿಗೆ ನೀನೇ ಈಶ್ವರ. ತ್ವಮೇವ ಕಾಲೋ ಭವಾನ್ ಭಗವಾನ್ ವಿಷ್ಣು ರವ್ಯಜ ಈಶ್ವರ. ನೀನೇ ಒಳಗೆ ಇದ್ದುಕೊಂಡು ಬಿಂಬನಾಗಿದ್ದೀಯ, ಹೊರಗೆ ಕಾಲನಾಮಕನಾಗಿ ನೀನೇ ರಕ್ಷಣೆ ಮಾಡುತ್ತಾ ಇದ್ದೀಯ ಅಂತ ಭಗವಂತನನ್ನ ಚೆನ್ನಾಗಿ ಸ್ತೋತ್ರ ಮಾಡುತ್ತಾ ಕೊನೆಗೆ ಹೇಳ್ತಾ ಇದ್ದಾರೆ. ನಮಃ ಪರಮ ಕಲ್ಯಾಣ ನಮಸ್ತೆ ವಿಶ್ವಮಂಗಲ ವಾಸುದೇವಾಯ ಶಾಂತಾಯ ಯದೂನಾಂ ಪತಯೇ ನಮಃ. ದೇವಸ್ತೋತ್ರ ಮಾಡಿ ದೇವರನ್ನ
ವಿಶೇಷವನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ. ಅನುಜಾನೀಹಿ ನೌ ಭೂಮನ್ ಸದಾ ಅನುಚರ ಕಿಂಕರವು ದರ್ಶನಂ ನೌ ಭಗವತಃ ಋಷೇ ಆಸೀದನು ಬೃಹಾತ್. ನಮ್ಮಂತವರಿಗೆ ಎಷ್ಟೆಷ್ಟು ವರ್ಷಗಳು ತಪಸ್ಸು ಮಾಡಿರು ದರ್ಶನ ಆಗಲಿಯ ಅಂತಾದನೆ ದರ್ಶನ ಆಗ್ತಾ ಇದೆ, ಇದು ಋಷಿಗಳ ಅನುಗ್ರಹದಿಂದ ಆಗಿದೆ. ಅಯ್ಯ ನಾವು ನಿನ್ನ ಅನುಚರರ ಕಿಂಕರರು, ನಮಗಿಷ್ಟು ಕೊಡಯ್ಯ ಕೇಳ್ಕೊಂತಾ ಇದ್ದಾರೆ. ವಾಣಿ ಗುಣಾನುಕಥನೆ ಈ ಎಲ್ಲ ಶ್ಲೋಕಗಳು ರತ್ನದಂತಹ ಶ್ಲೋಕಗಳು ಹೆಕ್ಕಿ 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 ಸರೋದ್ಧಾರದಲ್ಲಿ ಒಂದು ಸರ ಮಾಡ್ತಾರೆ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರವರ ಪ್ರಣಮ ಪ್ರಣಾಮೇ ದುಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ಸ್ವಾಮಿ, ನಿನ್ನ ಗುಣಗಳನ್ನ ಕಥನ ಮಾಡುದು, ನಿನ್ನ ಗುಣಗಳನ್ನ ಹೇಳೋದು ಅಲ್ಲ ಅಂದ್ರು, ಗುಣ ಅನುಕಥನೆ ಅಂದ್ರು. ಅಂದರೆ ಜ್ಞಾನಿಗಳ ಮೂಲಕ ಕೇಳಿ ಅದನ್ನ ಚಾಚೂ ತಪ್ಪದೆ ಹಾಗೇ ಹೇಳೋದು, ಹಾಗೆ ಚಿಂತನೆ ಮಾಡುವುದು, ಅದರಲ್ಲಿ ನಮ್ಮ ನಾಲಿಗೆ ಇರಲಿ. ನಿನ್ನ ಕಥೆಯನ್ನ ಕೇಳೋದರಲ್ಲಿ ಕಿವಿ ಸದಾ ಇರಲಿ ಹರಿಯೇ. ಇನ್ನ ಕೈಗಳು ನಿನ್ನ ಕರ್ಮವನ್ನೇ ಮಾಡಲಿ. ನನ್ನ ವಿಶೇಷವಾಗಿ ಮನಸ್ತವ ಪಾದಯೋಹು ನೌ ಸ್ಮೃತ್ಯಾಂ. ಇನ್ನ ಹೇಳುತ್ತಾರೆ, ನಿನ್ನ ಪಾದಗಳ ನೆನಪು ನಮ್ಮ ಮನಸ್ಸಿಗೆ ಬರಲಿ, ನಿನ್ನ ಪಾದಗಳ ನಮಸ್ಕಾರ ನಮ್ಮ ಶಿರಸ್ಸು ಮಾಡಲಿ. ನಂತರ ದೃಷ್ಟಿ ನಿನ್ನ ಭಕ್ತರ ದರ್ಶನದ ನೀನು ಕಾಣಿಸೋದಿಲ್ಲ, ಅದರಿಂದ ನಿನ್ನ ಭಕ್ತರ ದರ್ಶನದಲ್ಲಿ ದೃಷ್ಟಿ ಸದಾ ಇರಲಿ ಅಂತ ಚೆನ್ನಾಗಿ ಸ್ತೋತ್ರ ಮಾಡುತ್ತಾ ಇದ್ದಾಗ ಭಗವಂತ ನಗತಾ ಹೇಳುತ್ತಾ ಇದ್ದಾನಂತೆ, ಜ್ಞಾನಂ ಜ್ಞಾತಂ ಮಯ ಪುರೈವೈತದ ಋಷಿಣ ಕರುಣಾತ್ಮನ ಯತ್ ಶ್ರೀಮದಾಂಧಯೋ ವಾಗ್ಭಿಹಿ ವಾಗ್ಭಿಹಿ ಶಾಪಃ ಸಾನುಗ್ರಹ ಕೃತಃ. ನನ್ನ ಮೊದಲೇ ಗೊತ್ತಿತ್ತು ನೀವು ಇಬ್ಬರು ಇಲ್ಲಿದ್ದೀರಾ ಅಂತ. ನಾ ಸುಮ್ಮನೆ ಬಂದದ್ದಕ್ಕೆ ನೀವು ಬಿದ್ದ ಮೇಲೆ ಹೇಳಿದ್ದಲ್ಲ, ನಾ ಮೊದಲೇ ಗೊತ್ತು. ನಾರದರು ಶಾಪ ಕೊಟ್ಟಿದ್ದಾರೆ, ನಾರದರು ಶಾಪ ಕೊಡುವಾಗಲೇ ನನ್ನ ದರ್ಶನ ನಿಮಗಾಗಲಿ ಅಂತ ಕೊಟ್ಟದ್ದಕ್ಕೆ ನಾನು ಬಂದೆ. ಇಲ್ಲದಿದ್ರೆ ನಿಮ್ಮ ತಪಸ್ಸಿನಿಂದ ನಿಮ್ಮಿಂದ ನಾನು ಬಂದವನಲ್ಲ. ಜ್ಞಾನಿಗಳ ಸಾಧೂನಾಂ ಸಮಚಿತ್ತಾನಾಂ ಸುತರಾಂ ಮತ್ಕೃತಾತ್ಮನಾಂ ದರ್ಶನಾನ್ನೋ ಭವೇದ್ ಬಂಧ ಪುಂಸೋ ಅಕ್ಷ್ಣೋ ಸವಿತರು ಯಥಾ. ಕಣ್ಣಿದೆ, ಸೂರ್ಯ ಬಂದಿದ್ದಾನೆ. ಸೂರ್ಯ ಇಲ್ಲದಿದ್ದರೆ ಕಣ್ಣಿಗೆ ಬಂಧನ, ಬಿದ್ದೋಗ್ತೀವಿ, ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಸೂರ್ಯ ಬಂದರೆ ಕಣ್ಣಿಗೆ ಯಾವ ರೀತಿಯಾದ ಬಂಧವಿಲ್ಲ. ಅದೇ ತರ ನಿಮಗೆ ಜ್ಞಾನಿಗಳಾದ ನಾರದರ ದರ್ಶನ ಆಯಿತಲ್ಲ, ಅಷ್ಟೇ ನಿಮ್ಮನ್ನು ಉದ್ಧಾರ ಆಗ್ಲಿಕ್ಕೆ ಕಾರಣ ಆಯಿತು. ತದಗಚ್ಚದ ಮತ್ಪರಮವು ನರವಾಹನಿಕೇತರಂ ಸಂಜಾತೋ ಮೈಭಾವೋ ವಾಂ ಇಪ್ಸಿತ ಪರಮೋತ್ಸವ. ಎಂತ ಭಾಗ್ಯ ಕೊಡುತ್ತೆ ಭಗವಂತ, ಭಗವಾನ್ ದಿ ಆದ ಚಪ್ಪರ್ ಪಾಡ್ಗೆ ದೇತಾರೆ ಅಂತ ಹೇಳ್ತಾ ಇದ್ದಾನೆ. ನೀವು ಹೋಗಿ ಯಕ್ಷರಾಜನ ಮನೆಗೆ ಹೋಗಿ, ನಿಮ್ಮ ಅಪ್ಪನ ಮನೆಗೆ ಹೋಗಿ. ಅಲ್ಲ, ನಾವು ಕೇಳಿದ್ದು ಕೊಡಬೇಕಲ್ಲ, ನಿನ್ನಲ್ಲಿ ಭಕ್ತಿ ಬೇಕು. ಸಂಜಾತಹೋ ಸಂಜಾತಃ ಮೈಭಾವಾಂ, ನಿಮಗೆ ನನ್ನಲ್ಲಿ ಭಕ್ತಿ ಹುಟ್ಟಿದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಕೇಳಿದ ಕೂಡಲೇ ಕೊಟ್ಟಾಯಿತು, ವಿಶೇಷವಾದ ಭಕ್ತಿ ಕೊಟ್ಟಿದ್ದೇನೆ, ಅದೇ ಪರಮೋತ್ಸವ, ಹೊರಡಿ ಅಂತ ಹೇಳಿದಾಗ ಪರಿಕ್ರಮ್ಯ ಪ್ರಣಮ್ಯದ ಪುನಃ ಪುನಃ ಮತ್ತು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಹೇಗಿದ್ದಾನೆ? ಬದ್ಧ ಉಲು ಕಲಮ ಮಂತ್ರ್ಯ, ಹಗ್ಗ ಕಟ್ಟಿಕೊಂಡು ಹಾಗೆ ಇದ್ದ ಚಿಕ್ಕ ಹುಡುಗನಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದ. ಇನ್ನ ಗೋಪ ನಂದ ಎಲ್ಲರೂ ಕೂಡ ದೊಡ್ಡ ಗಿಡಗಳು ಬಿದ್ದ ಶಬ್ದವನ್ನ ಕೇಳಿ ಬರ್ತಾ ಇದ್ದಾರೆ. ಅಯ್ಯೋ ಬಿತ್ತಲ್ಲ, ಅದಕ್ಕೆ ನೋಡ್ತಾ ಇದ್ದಾರೆ. ಅದರ ಒಳಗೆ ಕೃಷ್ಣ ಇತ್ತ, ಎರಡು ಗಿಡಗಳು ಬಿದ್ದಿವೆ, ಅದರೊಳಗಿದ್ದಾನೆ. ಆ ಸೊಂಟದಿಂದ ಹಗ್ಗ ಕಟ್ಟಿದ್ದಾರಲ್ವಾ, ಆ ಒರಳನ್ನ ಸೆಳೆಯುತ್ತಾ ಇದ್ದಾನೆ, ಅದು ಬರ್ತಾ ಇಲ್ಲ. ಅದಕ್ಕೆ ಒದ್ದಾಡತಾ ಇರುವಂತೆ ಇಲ್ಲ. ಅವಾಗ ಬಾಲಾಹ ಹೇಳ್ತಾ ಇದ್ದಾರೆ, ಊಚು ಅನೇನ ತಿರಶ್ಚೀನಂ ಉಲೂಖಲ, ಇವನೇ ಒರಳು ಬೀಳುವಂತೆ ಮಾಡಿದ. ವಿಕರ್ಷದ ಮಧ್ಯಗೇನ ಪುರುಷವು ಅಪಿ ಅತಕ್ಷ್ಮಹಿ, ಇವನ ಎರಡು ಗಿಡಗಳು ಬೀಳು ಹಾಕಿದಾಗ ಇಬ್ಬರು ಹೊರಗೆ ಬಂದು ಇವನು ಸ್ತೋತ್ರ ಮಾಡಿದರು, ಅದು ಕೂಡ ನನಗೆ ಕಾಣಿಸ್ತು. ಆ ಹುಡುಗರು ಹೇಳ್ತಾ ಇದ್ದಾರೆ, ಅವಾಗೆ ನೋಡಿದ್ರಂತೆ, ನತೆ
ತದುಕ್ತಂ ಜಗೃಹು. ಅವ್ರು ಹೇಳಿದ್ದು ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಯಾಕೆ ನಘಟೇತ, ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಏನಿದು ಈ ಒರಳನ್ನ ಇವನ್ ಸೆಳ್ಕೊಂಡ್ ಬರೋದೆ, ನಾವೇ ಎತ್ತಲಿಕ್ಕಾಗಲ್ಲ, ಇಬ್ಬರು ಮೂರು ಜನ ಬೇಕು ಅಡ್ದೊಡ್ಡ. ಇವಾಗ ನಮ್ಮ ಮನೆಗಳಲ್ಲಿ ಅಡ್ಡ ಅರ್ಧ ಕಟ್ ಮಾಡಿದಂತ ಒರಳಿರುತ್ತೆ ಕುಟ್ಟೋದು, ಆಗಲ್ಲ ಅದು ಉದ್ದಕ್ಕೆ ಅಂದ್ರೆ ಈ ಡಮರುಕ ಇರುತ್ತಲ್ಲ ಆ ಶೇಪ್ನಲ್ಲಿ ದೊಡ್ಡದಿರುತ್ತೆ, ಅದರಲ್ಲಿ ಒನಕೆ ದೊಡ್ಡ ಒನಕೆ ಇಟ್ಟು ಕೊಡ್ತಾರ ಅವರು, ಏನು ಆ ಭಕ್ತ ಎಲ್ಲ ಕುಟ್ಟೋದು ಇಷ್ಟಗಲ ಇರುತ್ತೆ. ಅದನ್ನು ಎತ್ತಬೇಕಾದ್ರೆ ಸರಸಬೇಕಾದ್ರೆ ನಾಲ್ಕು ಜನ ಹಿಡಿಬೇಕು. ನಾನು ಅಲ್ಲಿ ಗೋಕುಲದಲ್ಲಿ ನೋಡಿದೆ, ಹೊರಡು ಇಲ್ಲಿಂಗಿರುತ್ತೆ ನೋಡೋಣ ಅಂತ ನೋಡಿದ್ರೆ ಹೆದರ್ಕೊಂಡೆ, ಅಪ್ಪ ಎಷ್ಟಿದೆ, ಮೂರು ಜನ ಅಡ್ಡಕ್ಕೆ ನಿಂತರೆ ಎಷ್ಟಗಲ ಇರಬೇಕು ಅಷ್ಟಕ್ಕಿದೆ. ಅಂತಹದ್ದನ್ನ ಸೆಳಿತಾನೆ ಹುಡುಗ ಅಂದ್ರೆ ಮತ್ತೆ ಹೇಗ್ ಬಂತಿದು, ಒಳಗಿದ್ದವರು ಇಲ್ಲಿವರೆಗೆ ಯಾಕೆ ಬಂತು, ಹೇಗ್ ಬಂತು ಏನು, ಎಲ್ಲ ಆಶ್ಚರ್ಯ. ಇವನು ಸೆಳದ ಅಂತ ನಂಬಿಕೆ ಬರ್ತಾ ಇದೆ. ಯಾಕಂದ್ರು ನಂಬಿಕೆ ಅವ ಕೊಟ್ಟರೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಹೇಳ್ತಾರೆ, ನಾನೇನು ನಂಬಬಲ್ಲೆ ಹರಿಯೇ, ನೀ ನಂಬಿಕೆ ಕೊಟ್ಟರೆ ನಂಬಿದೆ, ಇಲ್ಲದಿದ್ರೆ ಇಲ್ಲ. ಸರಿ, ನಂತರ ಗೋಪಿ ಬಿಹಿ, ನಂತರ ನಂದ ನೋಡ್ತಾ ಇದ್ದಾನೆ ಆ ಸೆಳಿತಾ ಇರುವಂತ ಮಗನ್ ನೋಡಿ ನಗತಾ ಬಾರು ಅಂತ ಬಿಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತೆ. ಗೋಪೀಭಿ ಸ್ತೋಭಿತ ಅನೃತ್ಯದ್ ಭಗವಾನ್ ಬಾಲವತ್ ಕ್ವಚಿತ್, ಇಂಥ ಲೀಲೆಗಳು ಮಾಡ್ತಾ ಇದ್ದಾನೆ ಭಗವಂತ. ಚಿಕ್ಕ ಹುಡುಗಲ್ಲ, ನಮ್ಮನೇಲಿ ಚಿಕ್ಕ ಹುಡುಗರು ಇರ್ತಾರೆ, ಆಗ ಹೇ ಆಟ ಆಡ ಕುಣಿ, ಇಲ್ಲಮ್ಮ ಕುಣಿ ಒಂದ್ಸಲ, ಅವನು ಕುಣಿತಾನಂತೆ ಕೃಷ್ಣ. ಅವ್ರು ಹೇಳಿದಂತೆ ಓ ಈ ಕಾಲ ಹಾಕು ಈ ಆಗ ದೇವತೆ ನೋಡ್ತಾರೆ, ಇಲ್ಲ ಅವ್ರು ಹೇಳಿದಂತೆ ಕುಣಿತಾ ಇದೆಯಲ್ಲ ಮಹಾರಾಜ, ಅವರಂತ ಹೇಳ್ತಾರೆ. ಉದ್ಗಾಯತಿ ಕ್ವಚಿತ್ ಮುಗ್ಧ ತದ್ವಶಃ ದಾರು ಯಂತ್ರವತ್, ಏನ್ ಹಾಡಿಳ ಹೇಳ್ಬೇಕಾ, ಹಾಡು ಹೇಳ್ತಾ ಇದ್ದಾರಂತೆ ನಮ್ಮ ಹುಡುಗರು ಹೇಳ್ತಾರಲ್ಲ ಹಾಗೆ ಹಾಡು ಹೇಳ್ತಾ ಇದ್ದಾರಂತೆ. ವಿವರ್ತಿ ಕ್ವಚಿದಾಜ್ಞಪ್ತ ಪೀಠಕೋನ್ಮಾನ ಪಾದುಕಂ. ಕೆಲವೊಮ್ಮೆ ಹೇ ಕೃಷ್ಣ ಮಣೆ ತಗೊಂಬ, ಮಣೆ ಹೊತ್ಕೊಂಡ್ ಮಾತಾಡಿದಾರಂತೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ನಾವು ಚಪ್ಪಲಿ ದೂರ ಬಿದ್ರೆ ತಗೊಂಬಾರ ಹೇಳ್ತಿದ್ದಾರೆ, ಚಪ್ಪಲಿ ತರ್ತಾ ಇದ್ದಾರೆ. ಪೀಠಕ ಉನ್ಮಾನ ಪಾದುಕಂ, ಆ ಪಾದುಕೆಯನ್ನು ತರ್ತಾ ಇದ್ದಾರೆ. ಇವೋ ತಂದೆ ಹೇಳ, ನಿನ್ನ ಚಪ್ಪಲಿಯನ್ನೇ ಹೊತ್ತಿರ್ತಾರೆ ಜಗತ್ತಿನ ಬ್ರಹ್ಮಾದಿ ದೇವತೆಗಳು, ನೀನ್ ಚಪ್ಪಲಿ ತರ್ತೀಯನು. ಅದಕ್ಕಂದ್ರು ನಾವು ದೇವರ ಪಾದ ಹಿಡೀಲಿಕ್ಕೆ ಅಹಂಕಾರ, ಇವನ್ ಕಾಲ ನಾವ್ಯಾಕೆ ಹಿಡಿಬೇಕು ಅಂತ. ಆದರೆ ನಮ್ಮ ಕಾಲಡಿಯ ಚರ್ಮದ ಕಣ ಕಣದಲ್ಲಿ ಅವನೇ ಇದ್ದಾನೆ. ಅವನಿಗೆ ಗೊತ್ತಿಲ್ಲೇನು, ನಾವು ರೋಡಲ್ಲಿ ಬರುವಾಗ ನಾನಾ ಕಸ ತುಳಿದು ಬರ್ತೀವಿ ಅಂತ. ಆ ತುಳಿದು ಬಂದಾಗ ನಾವೇ ನಮ್ಮ ಕಾಲು ಮುಟ್ಟಲ್ಲ, ತೊಳ್ಕೊಂಡೇ ಹೊರತು ಮುಟ್ಟಲ್ಲ. ಅಂಥದ್ದು ಆ ಕಾಲಡಿಯಲ್ಲಿ ಚರ್ಮದಲ್ಲಿ ಕಣ ಕಣದಲ್ಲಿ ಇದ್ದಾನವ. ಅವ ಅಯ್ಯೋ ನಾನು ಯಾಕೆ ಈ ಚಪರಾಸಿ ಇವನ ಕಾಲಡಿ ನಾನಾಗಿರಬೇಕು ಅಂದ್ರೆ ಕಾಲು ಕೊಳತೇ ಹೋಗುತ್ತೆ, ಡಾಕ್ಟರ್ ಬಂದು ಕಟ್ ಮಾಡಿಬಿಡ್ತಾರೆ. ಮತ್ತೆ ಅವನಿಗಿಲ್ಲದ ಗರ್ವ ನಿಂಗ್ಯಾಕು ಅಂದ್ರು. ಅದಕ್ಕೆ ಭಗವಂತನಿಗೆ ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ ಲಕ್ಷ್ಮೀ ರಮಣ ಇವಾಗಿಲ್ಲ ಗರುವ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಬಾಹುಕ್ಷೇಪಂ ಚ ಕುರುತೆ ಸ್ವಾನಾಂ ಚ ಪ್ರೀತಿ ಮಾವಹನ್. ಅವಳು ಎಲ್ಲ ಕೈ ಆಡು ಸ್ವಲ್ಪ ಅಂದ್ರೆ ಜೋರ ಕೈ ಆಡಿಸ್ತಾ ಇದ್ದಾರಂತೆ. ಅದನ್ನೇ ದಾಸರಂದ್ರು, ತೊಳನ್ನಾಡೈ ಮನ್ನಾರು ಕೃಷ್ಣ ತೊಳನ್ನಾಡೈ, ದರ್ಶಯಂ ತದ್ವಿಧಾಂ ಲೋಕಂ ಲೋಕೆ ಆತ್ಮನೋ ಭಕ್ತವಶ್ಯತಾಂ ವ್ರಜಶ್ಚ ಉದ್ವಾಹಯನ್ ಹರ್ಷಂ ಭಗವಾನ್ ಬಾಲಚೇಷ್ಟಿತೈ. ಈ ರೀತಿಯಲ್ಲಿ ತನ್ನ ಹುಡುಗತನದ ಚೇಷ್ಟೆಗಳಿಂದ ಎಲ್ಲರಿಗೂ ಆನಂದ ಕೊಡುತ್ತಾ ಅವರ ಮಧ್ಯೆ ತಿರುಗಾಡ್ತಾ ಇದ್ದಾನೆ ಭಗವಂತ. ಅವಾಗ ಈ ಬೃಹದ್ವನ ಗೋಕುಲ ಅಂದ್ರೆ ಬೃಹದ್ವನ ಅಂತ ಕರೀತಾರೆ, ಇಲ್ಲಿ ಉತ್ಪಾತಗಳೆಲ್ಲ ಆಗೋದನ್ನು ನೋಡಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಉಪನಂದ ಅಂತ ಆ ಮಹಾನುಭಾವ, ಜ್ಞಾನ ವಯೋಧಿಕ, ಜ್ಞಾನದಲ್ಲೂ ಅಧಿಕ ವಯಸ್ಸಿನಲ್ಲೂ ಅಧಿಕ, ಆತ ಎಲ್ಲ ದೇಶ ಕಾಲ ಅರ್ಥ ತತ್ವಜ್ಞ ಪ್ರಿಯಕೃತ ರಾಮಕೃಷ್ಣ ಯೋಹ. ರಾಮಕೃಷ್ಣರಿಗೆ ಪ್ರೀತಿಯನ್ನು ಮಾಡಬೇಕು ಅಂತ ಅಂದುಕೊಂಡು ಎಲ್ಲರಿಗೆ ಹೇಳತಾ ಇದ್ದಾರೆ, ಅಯ್ಯ ಈ ಹುಡುಗರಿಗೆ ತುಂಬಾ ತೊಂದರೆ ಬರ್ತಾ ಇದೆ ಇಲ್ಲಿ, ಆದ್ದರಿಂದ ನಾವಿಲ್ಲಿಂದ ಹೊರಟು ಹೋಗೋಣ. ಎಲ್ಲಿಗೆ ಹೋಗೋಣ, ವನಂ ವೃಂದಾವನಂ ನಾಮ ಪಶವ್ಯಂ ನವಕಾನನಂ, ಹೊಸ ಒಂದು ಒಳ್ಳೆ ಕಾಡು ಅಲ್ಲಿಗೆ ಹೋಗೋಣ ವೃಂದಾವನ ಅಂತ. ಗೋಪ ಗೋಪಿ ಗವಾಂ ಸೇವ್ಯಂ
ಪುಣ್ಯಾದ್ರಿ ತೃಣ ವಿರುಧಂ ಅಂತ ಹೇಳ್ತಾ ಇದ್ದಾರೆ. ಅದೆಂಥದ್ದು ತೃಣ ವಿರುಧ, ಗಿಡ ಬಳ್ಳಿಗಳು ಮತ್ತು ತೃಣಗಳು ಪುಣ್ಯ ಮಾಡಿಕೊಂಡು ಬಂದಿವೆ. ಅಷ್ಟೇ ಅಲ್ಲ, ಅದ್ರಿ ಅಂದ್ರು ಆ ಬೆಟ್ಟವು ಮಹಾ ಪುಣ್ಯಕರವಾದ ಗೋವರ್ಧನ ಬೆಟ್ಟ. ಹೋಗಿದ್ದೀರಾ? ಹೋಗಿಲ್ಲ ಅಂತ ಕಾಣಿದ್ರೆ ಹೋಗ್ರಪ್ಪ. ಹೋದ್ರೆ ಅವಾಗ ಸ್ವಲ್ಪ ನಮ್ ಬುದ್ಧಿ ಬರುತ್ತೆ. ಏನು ಅಂದ್ರೆ ಅಲ್ಲಿ ಗೋವರ್ಧನಕ್ಕೆ ಪ್ರತಿ ಹುಣ್ಣಿಮೆ ದಿನಾಗೂ ಹೋಗ್ತಾರೆ, ಪ್ರತಿ ಹುಣ್ಣಿಮೆ ಗೋವರ್ಧನ ಪರ್ವತದ ಸುತ್ತು ಪರಿಕ್ರಮ ಮಾಡ್ತಾ ಇರ್ತಾರೆ. ಎಷ್ಟು? 25 ಕಿಲೋಮೀಟರ್ ನಡ್ಕೊಂಡು ಮಾಡ್ತಾ ಇರ್ತಾರೆ. ಆ ಮಾಡುವಾಗ ಚಿಕ್ಕ ಚಿಕ್ಕ ಮಕ್ಕಳು, ಇಷ್ಟು ಹುಡುಗಿದ್ದಾಳ ಅಷ್ಟು ಮಕ್ಕಳು ಚಾಪೆ ಚಿಕ್ಕದ ಹಿಡ್ಕೊಂಡು ಒಂದು ಹೆಜ್ಜೆ ಹಾಕ್ತಾರೆ, ಚಾಪೆ ಹಾಕಿ ನಮಸ್ಕಾರ ಮಾಡ್ತಾರೆ. ಹೆಜ್ಜೆ ನಮಸ್ಕಾರ, ಉದ್ದ ನಮಸ್ಕಾರ ಹತ್ತ ಇಡೀ ಬೆಟ್ಟಕ್ಕೆ ಮಾಡುತ್ತಾರೆ. ಅಂತ ಹುಡುಗರು ಸಿಗ್ತಾರಲ್ಲ ಅಂತವರು ಅಂತ ಕಾದುಕೊಂಡಿರ್ತಾರಲ್ಲಿ ಅವರು. ಅವ್ರು ಬಂದು ಕೂಡಲೇ ಸ್ವಲ್ಪ ತಾಗಿ ಸುಸ್ತಾಗಿ ಕೂತ್ರೆ ಸರಸರಸರ ಸೆಳಕೊಂಡು ಹೋಗಿ ಕೂಡಿಸಿ ಅವ್ರ ಬಾಯಲ್ಲಿ ಲಸ್ಸಿ ಅದು ಇದು ಎಲ್ಲ ಸಿಗಲ್ಲ ಇಂಥವ್ರು. ನಾವಲ್ಲಿ ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರೆ ಆ ಆಟೋದವನ ಕೇಳಿದೆ, ಈ ಹಿಂದಿಯಲ್ಲಿ ಗುಂಪನ್ನ ಭೀಡ್ ಅಂತ. ನಾನಂದೆ ಏ ಭೀಡ್ ಕ್ಯಾಹ ಅಂದೆ. ಸಿಟ್ಟಿ ಬಂತು. ಏ ಗುಂಪೇನು ಅಂತ ಕೇಳಿದಕ್ಕೆ ಅವ್ ಸಿಟ್ಟಿ ನಂದ, ಏ ಭೀಡ್ ನಹಿ ಭಕ್ತೋಂ ಕಾ ಭೀಡ್. ಏನಿನ್ನ ಆಟೋದವನಿಗೆ ಸಿಟ್ಟು ಬಂತು, ಎಷ್ಟು ಭಕ್ತಿ ಇರಬೇಕು ಅವರಿಗೆ. ನಾನಂದೆ ಕ್ಯಾ ಕರ್ತೆ ಅಂದೆ ಕೇಳಲಿಕ್ಕೆ. ಏನ್ ಮಾಡ್ತಾರೆ ಇವರು ಅಂದ್ರೆ ಅಂದಾವ, ಅವರು ತಿರುಗ್ತಾ ತಿರುಗ್ತಾ ಕೃಷ್ಣನ್ ನೋಡ್ತಾರೆ, ಬೆಟ್ಟನ್ ನೋಡಲ್ಲ ಅಂದ್ರು. ಎಲ್ಲಾ ಕಡೆ ಕೃಷ್ಣನ್ ನೋಡ್ತಾರೆ, ಅವನು ಎಲ್ಲೆಲ್ಲಿ ಏನು ಆಟ ಆಡಿದ ಸ್ಮರಣೆ ಮಾಡ್ತಾ ಹೋಗ್ತಾರೆ ಅಂತೇಳಿ ಸಿಟ್ಟಿನಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟಿದು ಆನಂದ ಆಗತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಹೋಗಬೇಕು. ಎಲ್ಲಿ ಯಾರು ಭಕ್ತರು ಬರ್ತಾರ ಅಂತ ಕಾದಿರ್ತಾರೆ. ಏನು ಅವರ ಊಟ ಏನಿರುತ್ತೆ ಅದನ್ನ ಕಾದುಕೊಂಡು ಫ್ರೀಯಾಗಿ ಕೊಡ್ತಾರೆ, ಬನ್ನಿ ಬನ್ನಿ ಅಂತ ಕೊಡ್ತಾರೆ. ಇನ್ನ ನಮ್ಮನ್ನ ಕರ್ಕೊಂಡು ಹೋದಂತ ಪಂಡಿತ್ ಇದ್ದ, ಆತಂದ ಹೋಗ್ರಿ ನೀವು ದರ್ಶನಕ್ಕೆ ಹೋಗ್ತಾ ಇದ್ದೀರಿ, ಹೋದಾಗ ನಿಮ್ ಭಾಗ್ಯ ಏನಿರುತ್ತೋ ಗೊತ್ತಿಲ್ಲ ಅಂದ. ಅರ್ಥ ಆಗಿಲ್ಲ ನಮ್ಗೆ, ಏನ್ ಭಾಗ್ಯ ಅಂದ. ಕೃಷ್ಣ ಮನುಷ್ಯ ರೂಪದಿಂದ ಬರ್ತಾ ಇರುತ್ತಾನೆ, ಇಲ್ಲಿ ಅನೇಕ ಜನರಿಗೆ ದರ್ಶನ ಆಗಿದೆ, ನಿಮ್ಮ ಭಾಗ್ಯ ಇದ್ರೆ ದರ್ಶನ ಕೊಡ್ತಾನೆ ಹೋಗಿ. ಅದೆಂಥದ್ದಿರ್ಬೇಕು? ಅವ್ರು ಹೇಳ್ತಾರೆ ನಮ್ಮ ಹಿರಿಯರ ಮನೆಯಲ್ಲಿ ಕೃಷ್ಣ ಬಂದು ಕೆಲಸ ಮಾಡಿದ್ದ. ಅವರ ಹಿರಿಯರು ಇಡೀ ಊರಿನಲ್ಲಿ ಎಲ್ಲರಿಗೂ ಬ್ರಾಹ್ಮಣರು ಬಂದವರಿಗೆಲ್ಲ ಊಟ ಹಾಕ್ತಿದ್ರು. ಒಂದ್ಸಲ ಅವರಿಗೆ ಸುಸ್ತಾಗ್ಬಿಟ್ಟಿದೆ, ವಯಸ್ಸಾಗಿದೆ, ಯಾರಾದ್ರೊಬ್ರು ಸಹಾಯಕ್ಕೆ ಏನು ಅಡಿಗೆ ಮಾಡಲಿಕ್ಕೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡಂತೆ. ಮಾರನೇ ದಿನ ಬೆಳಿಗ್ಗೆ ಅವರ ಜಗಲಿ ಮೇಲೆ ಒಕಪ್ಪು ಹುಡುಗ ಜನಿವಾರ ಹಾಕೊಂಡು ಕೂತಿದ್ದ ಬಡವ. ನೋಡಿದ್ರು ಯಾರಿಲ್ಲ ಅವನಿಗೆ. ಯಾರು ನೀನು ಏನು? ನನ್ಗೆ ಯಾರಿಲ್ಲ. ಹೌದು, ಅವನು ಯಾರಿದ್ದ ಕೇಳಿದ್ರು. ಬರ್ತೀಯಾ ನಮ್ಮನೇಲಿ? ಇರ್ತೀಯ? ಕೆಲಸ ಮಾಡ್ತೀಯ? ಓ ಎಲ್ಲ ಮಾಡ್ತೀನಿ ನಾನು. ಅರೆ ನಾನ್ ಜಾಸ್ತಿ ಊಟ ಮಾಡ್ತೀನಿ, ಇಷ್ಟು ಊಟ ಮಾಡ್ತೀನಿ ಅಂತ ನೀವು ಯಾವಾಗ ಅಂತಿರೋ ಹೊರಟೋಗ್ತೀನಿ. ಆಯ್ತಪ್ಪ, ಅದು ಅಷ್ಟು ಎಲ್ಲ ಮಾಡ್ತೀನಂತೆ. ಒಂದ್ ದಿವಸ ಈ ಪಕ್ಕ ಮನೆಯವರು ಅವರ ಹತ್ರ ಈತ ಹೋಗಿದ್ದ. ಹೋದ ಕಾಲಕ್ಕೆ ಅವರು ಆ ಹುಡುಗ ಅಷ್ಟು ಕೆಲಸ ಮಾಡ್ತಾನ ಹಾಗಾದ್ರೆ ಆ ಎಷ್ಟು ಮಾಡ್ತಾನ ಅಡ್ಡ ತಿಂತಾನೆ ಅಂದ. ಕಾಣಿಸಲೇ ಇಲ್ಲ ಹುಡುಗ. ಈಕೆ ನೋಡ್ತಾಳೆ, ಹುಡುಕ್ತಾಳೆ, ಊಟಕ್ಕೆ ಬಾ ಅಂತ ನೋಡ್ತಾಳೆ, ಹುಡುಗ ಕಾಣಿಸ್ತಾ ಇಲ್ಲ. ಸಂಶಯ ಬಂದು, ಏನ್ರಿ ಪಕ್ಕ ಮನೆಗೆ ಹೋದ್ರಲ್ಲ ಏನಾದ್ರೂ ಹುಡುಗನ ಕುರಿತು ಅಂದ್ರ ಅಂದ್ರೆ ಈಗ ಅಂದೆ ಮುಗೀತು, ಹುಡುಗ ಇಲ್ಲ. ಅಳತಾ ಕೂತ್ಬಿಟ್ರು, ಅಯ್ಯೋ ಹುಡುಗ ಇಲ್ಲ, ಹುಡುಗ ಇಲ್ಲ. ಅವತ್ತು ರಾತ್ರಿ ಸ್ವಪ್ನ, ಕೃಷ್ಣ ನಾನೇ ಬಂದಿದ್ದೇನೆ, ಚಿಂತೆ ಮಾಡಬೇಡ್ರಿ, ನೀವು ಶಕ್ತಿ ಕೊಡ್ತೇನೆ, ಸ್ವಲ್ಪ ಕಾಲ ನಿಮ್ ಜೊತೆ ಇರಬೇಕು ಅಂತ ಬಂದಿದ್ದೆ. ಇದವರ ಅನುಭವ. ಈಗಲೂ ಅವರ ಹಿರಿಯರ ಮನೆಯಲ್ಲಿ ಆ ಹುಡುಗ ಓಡಾಡಿದ ಜಾಗ, ಆ ಮಣ್ಣು, ಅವನು ಹಾಕಿದ ವಸ್ತ್ರ ಎಲ್ಲ ಭದ್ರವಾಗಿ ಏನು ಪೆಟ್ಟಿಗೆ ಎಲ್ಲಿಟ್ಟಿದ್ದಾನೆ. ನಮ್ ಕೃಷ್ಣ ಬಂದಿದ್ದು ಹೀಗಿರುವಂತಹದ್ದು ಆ ವೃಂದಾವನ. ಆ ವೃಂದಾವನದ ಕುರಿತು, ಆ ವೃಂದಾವನದಲ್ಲಿ ಆ ಗೋವರ್ಧನ ಪರ್ವತದ ಕುರಿತೇ ಒಳ್ಳೆ ಕಥೆಯನ್ನು ಹೇಳುತ್ತಾರೆ. ಗೋವರ್ಧನ ಪರ್ವತ ಮೇರು ಪರ್ವತದ ಪುತ್ರ.
ಅಲ್ಲೇ ಇತ್ತು. ಅವಾಗ ಅಗಸ್ತ್ಯರು ಉತ್ತರ ದೇಶದ ಕಡೆಗೆ ಬರ್ತಾ ನೀರು ಬರೋದ ಹೋಗಿ, ನಿನ್ನ ಮಗನ್ನ ಕರ್ಕೊಂಡು ಹೋಗ್ಲಾ, ನನ್ನ ತಪಸ್ಸಿಗೆ ಒಂದು ಮನೆ ಬೇಕು ಅಂತ ಬೆಟ್ಟ. ಅವಾಗ ನಿಮ್ಮಿಷ್ಟ ಕರ್ಕೊಂಡು ಹೋಗ್ರಿ ಅಂತ. ಅವಾಗ ಆ ಬೆಟ್ಟವನ್ನ ಚಿಕ್ಕ ಅಡಿಕೆ ಪಟ್ಟ ತರ ಮಾಡಿಕೊಂಡು, ಬೆಟ್ಟವನ್ನ ಚಿಕ್ಕ ಕಲ್ಲು ತರ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರು. ಆ ಬೆಟ್ಟ ಅಂದ್ರೆ ಅವಾಗೆ ಪುರಾಣ ಇತ್ತು, ಅವಾಗೆ ಪುರಾಣ ಇತ್ತು. ಆ ಪುರಾಣದಲ್ಲಿ ಕೆಟ್ಟ ಬರ್ತಾನಲ್ಲಿ ಅಂತ ಹೇಳಿತ್ತು. ಅದವರಿಗೂ ಗೊತ್ತಿತ್ತು. ಅದಕ್ಕೆ ಆಸೆ ಬಂದಂತೆ, ಇವ್ರು ಕರ್ಕೊಂಡು ಹೋಗೋ ಕಾಲಕ್ಕೆ ಅಲ್ಲೇ ಇದ್ಬಿಟ್ರೆ ಚೆನ್ನಾಗಿರುತ್ತೆ, ಇವರ ಹಾಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ಕಂಡೀಷನ್ ಹಾಕಿದ್ರಂತೆ ಇವು ಅಲ್ಲಿ ಸ್ಥಳ ಪುರಾಣದಲ್ಲಿ. ಅವಾಗ ಹೇಳಿದಂತೆ, ನೀವು ಎಲ್ಲಿ ಇಟ್ಟರೆ ನನ್ನ ಮತ್ತು ಬರಲ್ಲ, ಅಲ್ಲಿಗೆ ನೀವು ಕರ್ಕೊಂಡು ಹೋದ್ರೆ ಬರ್ತೇನೆ, ಮಧ್ಯೆ ಎಲ್ಲಾದ್ರೂ ಇಟ್ಟರೆ ನಾನು ಬರಲ್ಲ. ಯಾಕಂದ್ರೆ ಪರ್ವತ ಪುಣ್ಯಕರವಾದ್ದು, ಅದನ್ನ ಮಲಮೂತ್ರ ವಿಸರ್ಜನೆ ಮಾಡುವ ಕಾಲಕ್ಕೆ ಅದನ್ನ ತಗೊಂಡು ಹೋಗಬಾರದು. ಅದಕ್ಕೆ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ರಂತೆ ಪರ್ವತಾಭಿಮಾನಿ, ಇವರಿಗೆ ಸ್ವಲ್ಪ ಮೂತ್ರ ಶಂಕ ಬರುವಂತಾಗಲಿ ಯಮುನಾ ತಟದಲ್ಲಿ. ಅವರಿಗೆ ಮೂತ್ರ ಶಂಕ ಬಂತು, ಲಘುಶಂಕ. ಅವರಂದುಕೊಂಡ್ರಂತೆ, ಎಲ್ಲ ವರ್ಷಗಳ ಗಟ್ಟಲೆ ಕಾಲ ಉಪವಾಸ ಇರುವಂತ ಏನು ಕೂತ್ರೆ ಹೇಳೋದಿಲ್ಲ ಅಂತಹದ್ದು, ನನಗೆ ಮೂತ್ರ ಶಂಕ ಬರ್ತಾ ಇದೆಯಲ್ಲ, ಯಾಕೆ ಇರುವಂತ ನೋಡಿ ಆ ಪರ್ವತ ಇಟ್ಟು ಹೋಗಿ ಬಂದ್ರಂತೆ. ಬಂದ ಕೂಡಲೇ ಪರ್ವತರಾಜ ಹೇಳಿದೆ, ನಾನು ಬರಲ್ಲ. ಅವ ನೋಡಿ ಅಯ್ಯೋ ಏನೋ ಇದೇ ಇಲ್ಲ ಅಂತ ನೋಡುತ್ತಾರೆ. ಓಹೋ ಇದಕ್ಕಾಗಿಯ ನೀ ಮಾಡಿದ್ದು ಅಂತ ಹೇಳಿ ಶಾಪ ಕೊಟ್ಟರಂತೆ. ನೀನು ದಿನೇ ಒಂದಂಗುಳ ಒಳಕ್ಕೆ ಹೋಗು, ಈಗಲೂ ನೀವು ಗೋವರ್ಧನ ಪರ್ವತ ಅಂತ ಚಿಕ್ಕ ಪರ್ವತ ಇದೆ, ಅವರೇ ಹೇಳ್ತಾರೆ ನಾ ಹುಡುಗಿದ ಕಾಲಕ್ಕೆ ದೊಡ್ಡದಿತ್ತು, ಇವಾಗ ಒಳಗೆ ಹೋಗ್ತಾ ಇದೆ. ಕೃಷ್ಣ ಆ ಪರ್ವತವನ್ನ ಎತ್ತಿದಾಗ ಪರ್ವತ ಎಷ್ಟಿತ್ತು ಅಂತ ಹೇಳಿದರೆ ಅದರ ಬುಡ, ಅದರ ಡಯಾಮೀಟರ್ ಎಷ್ಟು ಅಂದ್ರೆ 50 ಯೋಜನ, 50 ಯೋಜನ ಇತ್ತಂತೆ. 50 ಯೋಜನ ಇರುವ ಪರ್ವತವನ್ನ ಚಿಕ್ಕ ಹುಡುಗ ತನ್ನ ಕೈಯಿಂದೆತ್ತಿ ಬೆರಳು ಮೇಲೆ ಹಿಡ್ಕೊಂಡ. ಹಾಗಂದ್ರು ಬ್ರಹ್ಮಾಂಡವೇ ಹಿಡಿಯುವಂತವನಿಗೆ ಈ ಪರ್ವತ ಎಷ್ಟಯ್ಯ. ಆ ರೀತಿಯಲ್ಲಿ ಆನಂದರಾದ್ರಿಗೆ ಅಣ್ಣನ ತಮ್ಮ, ಯಾರು ತಮ್ಮ 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 ಆನಂದ ಆದ್ರೆ ದೊಡ್ಡವನು. ಸರಿ, ನಂತರ ವಿಶೇಷವಾಗಿ ಎಲ್ಲರೂ ಕೂಡ ನಾವು ಹೋಗೋಣ ಹೋಗೋಣ ಅಂತ ಹೇಳಿ ಎಲ್ಲರೂ ನಿಮ್ ಬಂಡಿಗಳನ್ನ ಕಟ್ಟ್ರಿ ಅಂತ ಹೇಳಿದರು. ನಂತರ ಈ ಮಕ್ಕಳೆಲ್ಲ ಆಡ್ಕೊಂತ ಇದ್ದಾರೆ. ಆಡ್ಕೊಳ್ಳುವಾಗ ಎಷ್ಟು ಕರೆದರೂ ಕೂಡ ನೋಪೇಯಾತಾಂ ಯದಾಹೂತವು ಕ್ರೀಡಾ ಸಂಗೀನ ಪುತ್ರಕು, ಬರ್ತಾನೇ ಇಲ್ಲ. ಇವರೊಬ್ಬರು ಅದೇ ಹೇಳಿಕೊಟ್ರು, ಎಲ್ಲರಿಗೂ ಇವರೇ ಹೇಳಿಕೊಟ್ಟರು ಎಷ್ಟು ಕರೆದ್ರು ಹೋಗ್ಬಾರ್ದು ಹುಡುಗರು ಎಂಬುದು ಇವರೇ ಹೇಳಿಕೊಟ್ಟರು. ಎಷ್ಟು ಕರೆದ್ರು ಹೋಗ್ತಾ ಇಲ್ಲಂತೆ. ಸವಾಗ ಯಶೋಧ ರೋಹಿಣಿಯನ್ನ ಕಳಿಸ್ಕೊಡ್ತಾ ಇದ್ದಾರೆ, ಹೋಗಿ ಕರ್ಕೊಂಡು ಬಾ, ಬಂದಿಲ್ಲ ಆಕೆನೇ ಬರ್ತಾ ಇದ್ದಾಳೆ. ಅವಾಗ ಇಬ್ಬರನ್ನ ಎರಡೂ ಕೈಯಿಂದ ಸೆಳಕೊಂಡು ಬರ್ತಾ ಇದ್ದಾರಂತೆ. ಅವರು ನೋಡಿದ್ರೆ ಇವರು ಸೆಳೀತಾ ಇದ್ರೆ ಮುಖ ಆಚೆ ಮಾಡಿ ಓಡ್ಲಿಕ್ಕೆ ನೋಡ್ತಾ ಇದ್ದಾರಂತೆ. ಇಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನಂತರ ಹೇ ಜನ್ಮ ರಕ್ಷಂತೆ ತೆದ್ದ ಭವಿತಾ ವಿಪ್ರೇಭ್ಯೋ ದೇಹಿ ಗಾ ಶುಚಿಹಿ. ಹೇ ನೋಡು, ನಿನ್ನ ಮಿಕ್ಕ ಮಕ್ಕಳೆಲ್ಲ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ದಾರೆ, ನೀನು ಮಾತ್ರ ಈ ಧೂಳಿ ಪಡ್ಕೊಂಡಿದ್ಯಾ. ನಿನ್ನ ಹುಟ್ಟು ನಕ್ಷತ್ರ ಬಂದಿದೆಯೋತ್ತು, ಅದರಿಂದ ಧೂಳಿ ಧೂಸರಿತಾಂಗಸ್ತ್ವಂ ತಾತ ಮಜ್ಜನ ನಾದ, ಒಳ್ಳೆ ಸ್ನಾನ ಮಾಡು ಅದರಿಂದ ಬಾ ಅಂತ ಹೇಳಿ. ಅಷ್ಟೇ ಅಲ್ಲ, ಜನ್ಮ ನಕ್ಷತ್ರ ಅಂದ್ರೆ ಬ್ರಾಹ್ಮಣರಿಗೆ ಆಕಳು ಕೊಡಬೇಕಯ್ಯ, ಬಾ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ವಿಶೇಷವಾಗಿರತಕ್ಕಂಥ ಸ್ನಾನವನ್ನ ಮಾಡಿಸ್ತಾ ಇದ್ದಾರಂತೆ. ನಂತರ ಹೇಳ್ತಾ ಇದ್ದಾರೆ, ಬ್ರಾಹ್ಮಣರು ನಮಸ್ಕಾರ ಮಾಡ್ರಿ ಅಂತ ನಮಸ್ಕಾರ ಮಾಡಿಸ್ತಾ ಇದ್ದಾರಂತೆ. ಅವರಿಗೆ ಊಟ ಹಾಕಿ ಅವರನ್ನು ಮಲಗಿಸಿದರು ಅಂತ ಹೇಳಿ ನಂತರ ಎಲ್ಲರೂ ಸೇರಿಕೊಂಡು ಹೊರಡ್ತಾ ಇದ್ದಾರೆ ವೃಂದಾವನಕ್ಕೆ. ಚೆನ್ನಾಗಿತ್ತು ಅಂದ್ರು, ಅಲ್ಲಿ ಗೋಕುಲದಿಂದ ವೃಂದಾವನ 20 ಕಿಲೋಮೀಟರ್ ದೂರ ಇರುತ್ತೆ, 20-25 ಕಿಲೋಮೀಟರ್ ದೂರ. ಬಸ್ಸಲ್ಲಿ ಗಾಡಿಯಲ್ಲಿ ಬಹಳ ಸ್ವಲ್ಪ ಬೇಗ ಹೋಗ್ಬೋದು, ನಡ್ಕೊಂಡು ಹೋದ್ರೆ ಸ್ವಲ್ಪ ದೂರ ಆಗ್ತದಷ್ಟೇ. ಆದರೆ ಅಲ್ಲಿಗೆಲ್ಲ ಹೊರಡಬೇಕಲ್ಲ, ಏನು ಎಷ್ಟು ಜನ ಇದ್ದಾರೆ, ಮನೆಗಳ ಸಹಿತ ಹೋಗಬೇಕು, ಎಲ್ಲಾ ಸಾಮಾನು ಬಂಡಿಗಳ ಮೇಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ವೃದ್ಧಾನ್ ಬಾಲಾನ್ ಸ್ತ್ರೀಯ ರಾಜನ್ ಸರ್ವೋಪಸ್ಕರಣಾನಿಚ ಅನಸ್ವಾರಪ್ಯ ಗೋಪಾಲಾಹ ಎತ್ತಾಹ ಆತ್ತಶರಾಸನಾಹ. ಎಲ್ಲರೂ ಬಿಲ್ಲು ಬಾಣ ಹಿಡ್ಕೊಂಡು
ಹಿರಿಯರನ್ನ, ಮುದುಕರನ್ನ, ನಂತರ ಹುಡುಗರನ್ನ, ಹೆಂಗಸರನ್ನ, ಚಿಕ್ಕ ಚಿಕ್ಕವರನ್ನೆಲ್ಲ ಗಾಡಿಯಲ್ಲಿ ಕೂಡಿಸಿ ಎಲ್ಲರೂ ನಡ್ಕೊಂಡೇ ಹೊರಡತಾ ಇದ್ದಾರೆ. ಬಿಲ್ಲು ಬಾಣ ಹಿಡಿದಿದ್ದಾರೆ, ಗೋಧನವನ್ನ ಹಿಡ್ಕೊಂಡು ಹೊರಡತಾ ಇದ್ದಾರಂತೆ. ಅವರು ಬೆಳೆಸಿಕೊಂಡಂತಹ ಎಲ್ಲ ಪಕ್ಷಿಗಳು ಅವರ ತಲೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರು. ಹೋಗುವಾಗ ಅವರು ಯಾವ ಸುಮ್ಮನೆ ಹೋಗುವವರಲ್ಲ, ಒಳ್ಳೆ ವಿಶೇಷವಾಗಿ ನರ್ತನ ಮಾಡುತ್ತಾ ಹೋಗ್ತಾ ಇದ್ದಾರೆ. ಕೃಷ್ಣನ ಚರ್ಯಗಳನ್ನ ಗಾನ ಮಾಡುತ್ತಾ ಹೋಗ್ತಾ ಇದ್ದಾರಂತೆ. ಅದರಲ್ಲಿ ಕೃಷ್ಣ ರಾಮರು ಹೇಗೆ ಕೂತ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಯಶೋಧ ರೋಹಿಣ್ಯವು ಏಕಂ ಶಕಟಮಸ್ತತೆ ರೇಜತು ಕೃಷ್ಣ ರಾಮಾಭ್ಯಾಂ ತತ್ಕಥಾ ಶ್ರವಣಸುತೆ. ಆ ಗಾಡಿ ಮುಂದಕ್ಕೆ ಹೋಗ್ತಾ ಇದೆ. ಗಾಡಿಯಲ್ಲಿ ರೋಹಿಣಿ ಯಶೋಧ ಕೂತಿದ್ದಾರೆ, ಇವರಿಬ್ಬರು ಕೊನೆ ಕೂತ್ಕೊಂಡಿದ್ದಾರೆ. ಕಾಲು ಈಚೆ ಮಾಡಿಕೊಂಡು ಗಾಡಿ ಮುಂದಕ್ಕೆ ಹೋಗ್ತಾ ಇದೆ, ಇವರು ಮುಖ ಈಚೆ ಮಾಡಿ ಬರೋರನ್ನೆಲ್ಲ ನೋಡ್ತಾ ಇದ್ದಾರೆ, ಕಾಲು ಬೀಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುರಳಿ ಗಾನ ಮಾಡುತ್ತಾ ಇದ್ದಾರೆ. ಬರೋರೆಲ್ಲ ಇವರನ್ನು ನೋಡುತ್ತಾ ಇವರ ಕಥಾ ಹೇಳ್ತಾ ಇದ್ದಾರೆ. ಈ ಹಾಡಿನಲ್ಲಿ ಕಥಾ ಹೇಳೋದನ್ನ ಇವರಿಬ್ಬರು ತಾಯಿಯಂದ್ರು ಕೇಳ್ತಾ ನಗತಾ ಅವರೊಬ್ಬರು ಮುಡ್ತಾ ಇದ್ದಾರಂತೆ. ಆ ಬರುವ ಕಾಲಕ್ಕೆ ಅಲ್ಲಿ ನೋಡಬೇಕು ನೀವು, ಉಸಿರು ಕಾಲದಲ್ಲಿ ವಿಪರೀತ ತಲೆ ಸುಡುತ್ತೆ, ಕಾಲು ಸುಡುತ್ತೆ, ನಡೀಲಿಕ್ಕೆ ಸಾಧ್ಯ ಇಲ್ಲ, ಓಡಬೇಕಷ್ಟೇ, ಅಷ್ಟು ಬಿಸಿಲು ಇರುತ್ತೆ. ಅಂತ ಬಿಸಿಲು ತಂಪಾಯಿತಂತೆ ಕೃಷ್ಣನ ಗಾನದಿಂದ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಹಿಂದೆ ಎಲ್ಲಾ ಭೃತ್ಯರು ಬರ್ತಾ ಇದ್ರೆ, ಪಾಲಕಿಯಲ್ಲಿ ಹೋಗ್ತಾ ಇದ್ರು, ಎಲ್ಲ ಶಿಷ್ಯವಾಗಿ ನಡ್ಕೊಂಡು ಬರ್ತಾ ಇದ್ರೆ, ಬಿಸಿಲು, ಒಬ್ಬ ಆಕೆ ಬೊಸಿರು, ಆಕೆ ಹಡಿಲಿಕ್ಕೆ ನೋವು ಬಂದರೆ ತಮ್ಮ ಸಾಟಿಯನ್ನ ಗಾಳಿಯಲ್ಲಿ ಬೀಸಿದಾಗ ಮೇಲೆ ತಂಪಾಯಿತು ಅಂತ ಹೇಳ್ತಾರೆ. ಕೃಷ್ಣನ ಭಕ್ತರಿಗೆ ಈ ತಾಕತ್ತಿದ್ರೆ ಅವನಿಗೆ ಎಷ್ಟು ತಾಕತ್ತಿರಬೇಕು. ಆ ರೀತಿಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಆ ವೃಂದಾವನಕ್ಕೆ ವೃಂದಾವನಂ ಸಂಪ್ರವಿಶ್ಯ ಸರ್ವ ಕಾಲ ಸುಖಾವಹ. ಅದು ಎಲ್ಲಾ ಕಾಲದಲ್ಲೂ ಸುಖ ಕೊಡುವುದನ್ನ ವೃಂದಾವನ ಅಂತ ಕರೆದ್ರು. ಅಲ್ಲಿ ದೇವತೆಗಳೆಲ್ಲ ನಿಂತಿದ್ರಂತೆ. ಕೃಷ್ಣ ಬಂದ ಕೂಡಲೇ ಅಲ್ಲಿ ಗಿಡಗಳು ತಾವಾಗಿ ಹುಟ್ಟಿ ಬಂದ್ವು, ಗಿಡಗಳು ತಾವಾಗಿ ಹುಟ್ಟಿ ಬಂದ್ವು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಈ ಕಪಿಗಳೆಷ್ಟಿದ್ರ, ಒಬ್ಬೊಬ್ಬರು ಪರ್ವತಾಕಾರ, ಅಷ್ಟೇ ಅಲ್ಲ ಪರ್ವತದ ಗಿರಿ ಶೃಂಗಗಳನ್ನ ಎತ್ತಿ ಚೆಂಡಿನಂತೆ ಹಾರಿಸ್ತಾ ಇದ್ರು. ಅಂಥವರಿಗೆ ಆಹಾರ ಎಷ್ಟು ಬೇಕು, ಒಬ್ಬೊಬ್ಬರಿಗೆ ಎಷ್ಟು ಟನ್ನುಗಳು ಬೇಕು, ಅಂತ ಕಪಿಗಳು ಎಷ್ಟಿದ್ರು ಅಂದ್ರೆ ಕೋಟಿ ಇಂಟು ಕೋಟಿ ಇಂಟು ಕೋಟಿ ಇಂಟು ಕೋಟಿ, ನಿಮ್ಗೆ ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಅಷ್ಟು ಜನ ಏಕಕಾಲದಲ್ಲಿ, ನಾವೇ ಒಂದು 200 ಜನ ಒಂದು ಕಡೆ ಹೋದ್ರೆ ಊಟಕ್ಕಾರ ಆಗ್ತಾರೆ, ಯಾವ ಮಟ್ಟದಲ್ಲಿ ಆಗ್ತಾರೆ? ಇದ್ದಕ್ಕಿದ್ದಂತೆ ಹೋದ್ರೆ ಅವರು ಇದ್ದಕ್ಕಿದ್ದಂತೆ ಎಲ್ಲಾ ದಿಕ್ಕಿಗೆ ಹುಡುಕ್ತಾ ಹೊರಟರು ಸೀತೆಯನ್ನ. ಒಂದು ಕಡೆಗೆ ಅಷ್ಟು ಕೋಟಿ ಕೋಟಿ ಕಪಿಗಳು ಹೋದರೆ ಆಹಾರಲ್ಲಿ ಸಿಗುತ್ತೆ. ಅದಕ್ಕೆ ರಾಮನ ಆಜ್ಞೆಯಿಂದ ಅವರು ಹೆಜ್ಜೆ ಹಾಕಲಿಕ್ಕೆ ಮೊದಲೇ ಗಿಡಗಳೆಲ್ಲ ಹುಟ್ಟಿ ಬಂದುವಂತೆ. ಅಷ್ಟು ಕಪಿಗಳಿಗೆ ಹೊಟ್ಟೆ ತುಂಬ, ಅವರೇನ ಸಾಕು ಅನ್ನುವಷ್ಟು ಹಣ್ಣು ಉತ್ಪತ್ತಿ ಆಯಿತು. ಅದು ರಾಮಚಂದ್ರನ ತಾಕತ್ತು. ಆ ರೀತಿಯಲ್ಲಿ ಕೃಷ್ಣ ಬಂದ ಕೂಡಲೇ ಇಡೀ ವೃಂದಾವನ ಅದ್ಭುತವಾಗಿ ಹೇಳ್ತಾರೆ, ಎಲ್ಲಾ ಋತುಗಳಲ್ಲೂ ಎಲ್ಲಾ ಫಲ ಸಿಕ್ತಿತ್ತಂತೆ ಅದ್ಭುತವಾಗಿ. ಈಗ ಹೋದ್ರೆ ಇಲ್ಲ, ಎಲ್ಲ ಒಣಗೋಗಿದೆ. ಅದಕ್ಕೆ ಹೇಳ್ತಾರೆ, ಕೃಷ್ಣ ಇದ್ದಾಗ ಹೇಗಿರುತ್ತೋ ಪುಸ್ತಕದಲ್ಲಿ ಕೇಳೋದಂದಷ್ಟೇ, ಇವಾಗ ಏನೂ ಇಲ್ಲ, ಯಮುನಾ ದೂರ ಹೋಗಿದ್ದಾಳೆ, ಎಲ್ಲ ಕಡೆ ಒಣಗಿ ಒಟಕರ ಆಗಿಬಿಟ್ಟಿದೆ. ಅವಾಗ ಹೇಳ್ತಾರೆ, ಆ ಕೃಷ್ಣ ಇದ್ದಾಗ ಹೇಗಿತ್ತಿದು ಅಂತ. ಕೃಷ್ಣ ತಂದೆ ತಾಯಿಗಳು ಹೊರಡುತ್ತಾರೆ, ಕೃಷ್ಣ ಅಲ್ಲೇ ಇರ್ತಾನೆ. ಇಲ್ಲಿಲ್ಲ, ಅಲ್ಲಿ ಸ್ಥಳಪುರಾಣದಲ್ಲಿ ಅವರೆಲ್ಲರೂ ಕೂಡ ಈ ಬದರಿ ನಾರಾಯಣನನ್ನ, ಕೇದಾರನಾಥ ಎಲ್ಲ ಕಡೆ ಹೋಗ್ಬೇಕು ಅಂತ, ಚಾರಧಾಮ್ ದರ್ಶನ ಮಾಡಬೇಕು ಅಂತ ಹೊರಡುತ್ತಾರೆ ಎಲ್ಲರೂ. ಹೊರಟಾಗ ಕೃಷ್ಣ ನಗತಾನಂತೆ, ಅಲ್ಲ ನಾನಿಲ್ಲೇ ಇದ್ದಾಗ ಅಲ್ಲಿಗೆ ಹೋಗ್ತೀರಾ? ಅವಾಗ ಅವರು ಸ್ವಲ್ಪ ದೂರ ಹೋಗ್ತಾರಂತೆ. ಹೋದ ಮೇಲೆ ಒಂದು ಕಡೆ ಎಲ್ಲಾ ದೇವತೆಗಳು ಎದುರು ಬರ್ತಾರಂತೆ. ಇವ್ರು ಅರ್ಥ ಆಗಲ್ಲ, ಯಾರು ನೀವು ಅಂತ ಕೇಳಿದ್ರೆ, ನಾನು ಗಂಗಾ ಯಮುನಾ ಹೀಗೆ ಹೀಗೆಲ್ಲ ಹೇಳಿದಾಗ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಕೃಷ್ಣನ ಹತ್ರ ಹೋಗ್ತಾ ಇದ್ದೀವಿ. ಹಾ ಅಂತ ಹೇಳಿದ್ರೆ, ಅವನಿದ್ದ ಕಡೆ ನಾವು ಬಂದ್ರೆ ಅವನ ಬಿಟ್ಟು ಎಲ್ಲಿ ಬರ್ತಾ ಇದ್ದೀರ? ಅವಾಗೆಲ್ಲ ಹಿಂದಕ್ಕೆ ಬರ್ತಾರೆ. ಅವಾಗ ಕೃಷ್ಣ ಅಂತಾನೆ, ಹೌದಲ್ವಾ, ನಿಮಗೆ ಚಾರ ಧಾಮಗಳ ನೋಡಬೇಕಲ್ವಾ ಅಂತೇಳಿ ಅಲ್ಲೇ ಒಂದು ಕಡೆ ಚಾರ ಧಾಮ ಅಂತಿದೆ, ನಾಲ್ಕು ಬೆಟ್ಟಗಳು, ಅಲ್ಲಿ ವಿಶೇಷವಾಗಿರತಕ್ಕಂಥ ಈ ವ್ಯವಸ್ಥೆ ಅಂದ್ರೆ ನಾರಾಯಣ ಎಲ್ಲವನ್ನ ಕೇದಾರನ ಹೋಗುದ್ರಲ್ವಾ, ಇವರು ಬಂದಿದ್ರೆ ನಮ್ಮ ಜೊತೆಗೆಲ್ಲ ವಿಶೇಷವಾಗಿ ಎಲ್ಲ ದರ್ಶನ ಆಗಿತ್ತು.
ಆ ರೀತಿಯಲ್ಲಿ ಕೃಷ್ಣ ವ್ಯವಸ್ಥೆ ಮಾಡಿದ. ಆ ರೀತಿಯಲ್ಲಿ ಎಲ್ಲ ವೃಂದಾವನದಲ್ಲಿ ಮಾಡ್ತಾ ಇದ್ದಾರೆ. ಚಕ್ರುಹು ರಜಾವಾಸಂ ಶಕಟೈಹಿ ಅರ್ಧಚಂದ್ರವತ್. ಅವಸರ ಅವಸರ ಸಪ್ತಾಹ ಭಾಗವತದಲ್ಲಿ ಇವೆಲ್ಲ ಹೇಳಿಕ್ಕಾಗಲ್ಲ, ಓಡಿ ಓಡಿ ಹೋಗ್ತಾ ಇರ್ತೀವಿ. ಆ ಶಕಟಗಳು ಆ ಬಂಡಿಗಳನ್ನ ಹೇಗಿಟ್ರು ಅಂದ್ರೆ ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿದ್ರಂತೆಲ್ಲರೂ ಸೇರಿಕೊಂಡು. ನಂತರ ಎಲ್ಲ ವಿಶೇಷವಾಗಿ ಮನೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿ. ಮನೆಗಳು ಅಲ್ಲಿ ಹೋದ ಕಾಲಕ್ಕೆ ಇನ್ಸ್ಟೆಂಟ್ ಆಗಿ ಮನೆ ಕಟ್ಕೋಬೇಕು ಅವರು. ಅವರೇನು ಪರ್ಮನೆಂಟ್ ಮನೆ ಯಾವುದಿಲ್ಲ, ಎಲ್ಲಿ ಹೋದ್ರೆ ಅಲ್ಲಿ ಮನೆ ಕಟ್ಟಬೇಕು. ಆ ರೀತಿಯಲ್ಲಿ ಮನೆಗಳೆಲ್ಲ ಕಟ್ಕೊಳ್ತಾ ಇದ್ದಾರೆ. ಅಲ್ಲಿ ಈ ಹುಡುಗರೆಲ್ಲ ಪದಾರ್ಥ ಕಿತ್ತು ಅದು ಮಾಡು ಇದು ಮಾಡು ಅಂತ ಮಾಡ್ಲಿಕ್ಕೆ ಹೋದಾಗ ಅವರನ್ನೆಲ್ಲ ಆಟ ಆಡ್ಲಿ ಕರೆಸಿಕೊಳ್ತಾ ಇದ್ದಾರೆ. ಅವಾಗ ಕೃಷ್ಣ ಎಲ್ಲರನ್ನ ಕರ್ಕೊಂಡು ಹೋದಾಗ ಅಲ್ಲಿ ದೊಡ್ಡ ವಟವೃಕ್ಷ ಇತ್ತು, ಭಾಂಡೀರ ವಟವೃಕ್ಷ. ಆ ಭಾಂಡೀರ ವಟವೃಕ್ಷದ ಹತ್ರ ಹೋಗಿ ನಾವು ಇಲ್ಲಿ ಆಡ್ಕೊಂಬೋಣಪ್ಪ, ಈ ದೊಡ್ಡವರು ತಂಟೆ ಬೇಡ ಅಂತ ಎಲ್ಲರ ಜೊತೆ ಕೂತ್ಕೊಂಡು ಅಲ್ಲಿ ವಿಶೇಷವಾಗಿ ಆಡತಾ ಇದ್ದಾರಂತೆ. ನಂತರ ಭಗವಂತ ಅವಿದೂರೆ ವ್ರಜಭುವ ಸಹ ಗೋಪಾಲದಾರ ಕೈ ಪಾಲಯ ಮಾಸ ತರುವತ್ಸಾನ್ ನಾನಾ ಕ್ರೀಡಾ ಪರಿಚ್ಛದೌ. ವಿಶೇಷವಾಗಿ ಎಲ್ಲ ಆಟ ಸಾಮಾನು ಇಟ್ಕೊಂಡು ಆ ಭೂಮಿಗೆ ವೃಂದಾವನಕ್ಕೆ ಸ್ವಲ್ಪ ದೂರದಲ್ಲಿ ತಾವು ವಿಶೇಷವಾಗಿ ಕರುಗಳನ್ನ ಕಾಯ್ತಾ ಇದ್ರಂತೆ. ಯಾಕಂದ್ರೆ ಚಿಕ್ಕವರು ಅದಕ್ಕೆ ಕರುಗಳನ್ನ ಕಾಯಲಿಕ್ಕೆ ಇಟ್ಟು, ನಂತರ ಆಕಳು ಕಾಯಲಿಕ್ಕೆ ದೊಡ್ಡವರಾದ್ಮೇಲೆ ಬಂದ್ರು. ಅದಕ್ಕೆ ಕಾದನ ವತ್ಸವ ಹರಿಕಾದನ. ಆ ಕೃಷ್ಣ ಕಾದಾಗ ಒಂದು ತಿಂಗಳ ಕರುಗಳು ಒಂದು ವರ್ಷದ ಕರುಗಳಂತೆ ಬೆಳೆದವು, ಅಜಗಳಂತಿದ ಕರುಗಳು ಗಜಗಳಂತೆ ಆದವು. ಆ ರೀತಿಯಲ್ಲಿ ತ್ರಿಜಗದೊಡೆಯ ವಿಜಯ ವಿಠಲ ಅಂತ ವ್ರಜಗ ದೊರೆಯೂ ಆದನು ಅಂತ ಆ ರೀತಿಯಲ್ಲಿ ಕೃಷ್ಣ ಅವರ ಜೊತೆಗೆ ವಿಶೇಷವಾಗಿ ಆಟ ಆಡತಾ ಕರುಗಳನ್ನ ಕಾಯ್ತಾ ಇದ್ದ. ಅದಕ್ಕೆ ಕೃಷ್ಣ ಇಲ್ಲಿ ತೋರುತ್ತಾನೆ, ಅಲ್ಲ ನೀನು ಯಾರು, ನೀ ಮಾಡಿದ್ದೇನು ಅಂತ. ದೇವ ಇಲ್ಲಿ ಕೂತ್ಕೊಂಡು ಇವ್ರ ಜೊತೆಗೆ ಆಟ ಆಡ್ತಾ ಯಾಕಿದ್ದೀಯ? ಅವಾಗ ಜಗತ್ತಿಗೆ ಉಪದೇಶ ಕೊಡಬೇಕು, ನಾವು ಎಷ್ಟು ದೊಡ್ಡವರೇ ಆದರೂ ಏನೇ ಆದರೂ ನಮ್ಮ ಸಮಯ ಬರುವವರೆಗೂ ಕಾಯಬೇಕು, ನಮ್ಮ ಕಾಲ ಬರುವವರೆಗೂ ಕಾಯಬೇಕು. ಅದನ್ನೇ ಹೇಳ್ತಾರೆ, ಹರಿ ನಿನ್ನ ಕರುಣೆ ಒಲುಮೆ ಆಗುವ ತನಕ ಹರಿದು ಸುಮ್ಮನಿರುವುದೇ ಲೇಸು ಅಂತ ಕೃಷ್ಣ ಹೇಳಿದ. ನಾನೇ ಸುಮ್ಮನೆ ಇದ್ದೀನಿ, ಏನು ಇಲ್ಲಿ ಆಟ ಆಡ್ಕೊಂತ ಕೂತೀನಿ, ನನ್ ಕೆಲಸ ಇಲ್ವಾ, ನಾನೇ ಯಾಕೆ ಆಟ ಆಡಿದೆ, ಸಮಯ ಬರಬೇಕು ಅಂತ ಕಾದೆ. ನೀವು ಕಾಯ್ಬೇಕಪ್ಪ, ಅಲಾರಂ 11 ಗಂಟೆಗೆ ಇಟ್ಟು 8 ಗಂಟೆಗೆ ಇನ್ನ ಬಡದಿಲ್ಲ ಬಡದಿಲ್ಲ ಅಂದ್ರೆ ಏನಾಗುತ್ತೆ? ನಮ್ ಕರ್ಮ ಕಳೆಯಬೇಕು, ನಂತರ ಸ್ವಾಮಿ ಅನುಗ್ರಹ ಮಾಡಬೇಕು. ಸರಿ, ನಂತರ ಇವರಿಬ್ಬರು ಅಲ್ಲಿ ಎಲ್ಲ ಜೊತೆಗೆ ಆಡತಾ ಇದ್ದಾರೆ. ಕ್ವಚಿತ್ ವಾದಯತೋ ವೇಣೂನ್. ಇಲ್ಲಿ ವೇಣುಗಾನ ಮಾಡುವುದು ಇವನೊಬ್ಬನೇ ಅಲ್ಲ, ಎಲ್ಲರೂ ಕೊಳಡ್ಕೊಂಡು ಗಾನ ಮಾಡುವರೆ. ಕೆಲವೊಮ್ಮೆ ಎಲ್ಲರೂ ಸೇರಿಕೊಂಡು ನಮ್ಮಲ್ಲಿ ಈ ಮಾಡ್ತಿರ್ತಾರೆ, ಕೊಳಲು ಗಾನ ಮಾಡೋದು ಸೆಟ್ ಸೆಟ್ ಒಂದು 100 ಜನ ಕೂತ್ಕೊಂಡು ಗಾನ ಮಾಡ್ತಿರ್ತಾರೆ, ದೊಡ್ಡ ಅದಕ್ಕೆ ಪಬ್ಲಿಸಿಟಿ ಕೊಡ್ತಾರೆ. ಇಲ್ಲಿ ನೋಡ್ರಿ ಅಂದ್ರು 100 ಜನ ಇದ್ದಾರೆ, ಗೋಪಾಲಕರೆಲ್ಲ ಒಂದೇ ಸಲ ಗಾನ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಮಾತ್ರ ಇದ್ದಾರೆ, ನೋಡೋರು ಯೋಗಿಗಳು ಮಾತ್ರ. ಆ ರೀತಿಯಲ್ಲಿ ಕ್ವಚಿತ್ ವಾದಯತೋ ವೇಣೂನ್ ಕ್ಷೇಪಣೈ ಕ್ಷಿಪತ ಕ್ವಚಿತ್ ಕ್ಷೇಪಣೈ ಅಂದ್ರೆ ಈ ದೊಡ್ಡ ದೊಡ್ಡ ಬಂಡೆ ಕಳ್ಳೆಗಳನ್ನ ಇಟ್ಟು ದೂರ ಹಾಕ್ತೀಯಾ ಅಟ್ಟು ದೂರ ಹಾಕ್ತೀಯಾ ಅಂತ ಹಾಕೋದಲ್ವಾ, ಆ ಆಟಗಳು ಆಡ್ತಾ ಇದ್ದಾರಂತೆ. ನಂತರ ಕ್ಷೇಪಣ ಅಂದ್ರೆ ಯಾವುದು ಅಂದ್ರೆ ಈ ಗಿಲ್ಲಿ ದಂಡ ಅಂತ ಆಡ್ತಿದ್ರು, ಈ ಕಟ್ಟಿಗೆ ದೊಡ್ಡದಿದ್ದು ಚಿಕ್ಕದಿಟ್ಟು ಚಿನ್ನಿಕೋಳು ಚಿನ್ನಿಕೋಳು ಅದನ್ನ ಆಡ್ತಾ ಇದ್ದಾರಂತೆ. ನನ್ನ ತೆಲುಗಿನಲ್ಲಿ ಕ್ವಚಿತ್ ಪದೈ ಕಿಂಕಿಣೀಭಿ ಕ್ವಚಿತ್ ಕೃತ್ರಿಮ ಗೋ ವೃಷೈ ವೃಷಾಯಮಾಣೌ ನರ್ದಂತೌ ಯುಜುಧಾತೆ ಪರಸ್ಪರಂ ಅನಕೃತ್ಯ ಹೃದಯರ್ ಜಂತೂನ್ ಚೇರತ ಪ್ರಕೃತೌ ಯಥಾ. ಕೆಲವೊಮ್ಮೆ ಎಲ್ಲರೂ ಒಂದೇ ಕಡೆ ಕೂತ್ಕೊಳ್ಳೋದು, ಕಾಲಿಗೆ ಗೆಜ್ಜೆ ಹಾಕಿದ್ದಾರೆ, ಎಲ್ಲರೂ ಒಂದೇ ತರ ಶಬ್ದ ಮಾಡೋದು. ಹಾಗೆ ಇನ್ನೊಂದ್ಸಲ ತಾವೇ ಆಕಳಂತೆ ಕರುವಿನಂತೆ ಆಟ ಆಡ್ತಾ ಒಬ್ಬರಿಗೊಬ್ಬರು ಹಿಡ್ಕೊಂಡು ಯುದ್ಧ ಮಾಡೋದು, ಏನು ಜಗಳ ಆಡೋದು ಎಲ್ಲ ಮಾಡತಾ ಇದ್ದಾರಂತೆ. ಆ ರೀತಿಯಲ್ಲಿ ಪ್ರಾಕೃತ ಪುರುಷರಂತೆ ಇಬ್ಬರು ಎಲ್ಲರ ಮಧ್ಯೆ ತಾವು ಯಾರು ಅಂತ ತೋರಿಸದೇ ಇದ್ರು ಅಂದ್ರು. ಕೃಷ್ಣ ಹೇಳಿದ, ನಾನೇ ಹೀಗಿದ್ದೇನೆ,
ಮತ್ತೆ ನೀವು ಹೇಗಿರಬೇಕು? ನೀವು ಯಾರು ಬೇಕಾದ್ರಾಗಿರ್ಬೋದು, ನೀವು ಯಾರು ಬೇಕಾದ್ರಾಗಿರ್ಬೋದು. ಭೂಮಿಗೆ ಬಂದಾಗ ಭೂಮಿಯಲ್ಲಿ ಎಲ್ಲರೂ ಹೇಗಿರ್ತಾರೋ ಹಾಗೇ ಇದ್ದು ಗಪ್ಚುಪ್ ಪ್ಪಾಗಿ ಮೇಲೆ ಹೊರಡಬೇಕಷ್ಟೇ ಹೊರತು ದೇವತೆಗಳಿಗೆ ಉಪದೇಶ ಕೊಡ್ತಾ ಇದ್ದಾನೆ. ನಾನಿದು ನೀನಿದು ಅಂತ ಬಾಯಿ ಮುಚ್ಕೊಂಡಿರ್ಬೇಕು, ಯಾವುದು ಹೇಳಲಿಕ್ಕಿಲ್ಲ. ನಿಮ್ಮ ಪಾಡಿಗೆ ನೀವು ಹೊರಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಬರ್ತಾ ಇದ್ದಾನೆ ವತ್ಸಾಸುರ, ಆಕಳ ಕರುವಿನ ರೂಪದಲ್ಲೇ ಬಂದ. ನೋಡಿದ ಕೃಷ್ಣ ಬಲರಾಮನಿಗೆ ತೋರಿಸ್ತಾ ಇದ್ದಾನೆ. ದರ್ಶಯನ್ ಬಲದೇವಾಯ ಶನೈಹಿ ಮುಗ್ಧೈವಾಸದತ್ತು, ಏನು ಗೊತ್ತಿರದವರಿಗೆ ಸುಮ್ಮನೆ ಇದ್ದ. ಹತ್ತಿರ ಬಂದ ಕೂಡಲೇ ಎರಡೂ ಕಾಲುಗಳ ಹಿಂದಿನ ಕಾಲು ಹಿಡಿದು ಮೇಲಕ್ಕೆಬ್ಬಿಸಿ ತಿರುಗಿಸಿ ವಿಶೇಷವಾಗಿ ಕಪಿತ್ಥಾಗ್ರೆ ಪ್ರಾಹಿಣೋದು ಗತಜೀವಿತಂ, ಗಿಡಕ್ಕಾಕಿ ಬಡದ ಸತ್ತೇ ಹೋದಾವು. ಅವನು ಮಹಾಕಾಯನಾಗಿ ಬಿದ್ದ. ಅದು ನೋಡಿದರೂ ಅಯ್ಯೋ ಚಿಕ್ಕ ಕರುವನ್ನು ಹಿಡ್ಕೊಂಡು ಬಡದ್ರೆ ಇಡ ದೊಡ್ಡವನ ಅನ್ನಲ್ಲ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಹಾ, ಬಹಳ ಒಳ್ಳೇದು ಮಾಡಿದ್ಯಪ್ಪ ಕೃಷ್ಣ ಅಂದ್ರು. ಮೇಲಿಂದ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಮುಂದೆ ಒಂದ್ಸಲ ಬರುವಾಗ ಬೆಳಿಗ್ಗೆ ಪ್ರಾತರಾಶವು ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಚೂರು ಏನೋ ತಿಂಡಿಯೋ ಏನೋ ಕೊಡ್ತಾರೆ, ನಮ್ ತಿಂಡಿಗಳೆಲ್ಲ ಅಲ್ಲಿ ಸಿಗಲ್ಲ. ನಾವೇನೋ ನಮ್ಮ ಅಡಿಗೆ ದೇವರ ನೈವೇದ್ಯಕ್ಕೆ ಇಡ್ತೀವಿ, ಅವನ್ ತಿಂದದ್ದೆಲ್ಲ ಉತ್ತರಾದ ಕಡೆಯಿದೆ ಅಲ್ವಾ. ಅವನ್ ಹುಟ್ಟಿದ್ದೆ ಅಲ್ಲಿ ಕೃಷ್ಣ, ಅವನೇನ್ ತಿಂದಿರ್ಬೇಕಪ್ಪ? ನಮ್ಮಂತ ಹುಳಿ ಸಾರು ತಿಂದಿರ್ತಾನ? ಇಲ್ಲ. ಅಲ್ಲಿ ಅಂತೆ ಚಪಾತಿ ತಿಂದಿರ್ತಾನೆ, ರೋಟಿ ತಿಂದಿರ್ತಾನೆ, ಅವ್ರ ಸಬ್ಜಿ ತಿಂದಿರ್ತಾನೆ, ದಾಲು ತಿಂದಿರ್ತಾನೆ. ಆ ತಿಂದಿರ್ಬೇಕಷ್ಟೇ ಹೊರತು ಅವನಿಗೆ ನಮ್ಮ ಹುಳಿ ಬಿಸಿಬೇಳಿ ಬಾತು ಎಲ್ಲ ಅವನಿಗೆಲ್ಲ ಸಿಗ್ಬೇಕು. ಅದಕ್ಕೆ ಕೃಷ್ಣ ಇಲ್ಲಿ ದಕ್ಷಿಣ ಕಡೆ ಓಡ್ಕೊಂಡ್ ಬಂದ. ಆ ಊಟ ಸಾಕಯ್ಯ ನನಗೆ, ನಾನು ಸ್ವಲ್ಪ ಇಲ್ಲಿ ಬಂದ್ಬಿಡುತ್ತೇನೆ, ನಿಮ್ಮ ಅಡಿಗೆ ಬೇಕು ಅಂತ ಬಂದ ಅಂತ ಕಾಣತ್ತೆ. ಹೌದಾ? ಆದರೆ ಅಲ್ಲೇ ಸ್ವಾಮಿ ವಿಶೇಷವಾಗಿರತಕ್ಕಂಥ ಬೆಳಿಗ್ಗೆ ತಿಂದು ಸ್ವಲ್ಪ ಬುತ್ತಿ ಕಟ್ಟಿಕೊಂಡು ಹೊರಡುತ್ತಾರೆ. ಹೊರಟಿದ್ದಾಗೆ ಬರ್ತಾ ಇದ್ದಾರೆ, ಜಲಾಶಾಭ್ಯಾಮ್ ಪಾಯಿತ್ವ ಪಪುರ್ಜಲಂ. ಒಂದು ಕಡೆ ನೀರಿದ್ದರೆ ಅಲ್ಲಿಗೆ ಹೋಗಿ ಜಲಾಶಯದ ನೀರು ಕುಡಿತಾ ಇದ್ದಾರೆ. ಅವಾಗ ನೀರಿನಲ್ಲಿ ದೊಡ್ಡ ಬಕಪಕ್ಷಿ, ಎಷ್ಟು ಪರ್ವತದಷ್ಟು ಬಕಪಕ್ಷಿ ನೋಡ್ತಾ ಇದ್ದಾರೆ. ಮಹಾಸತ್ವಂ ಹೇಳುತ್ತಾರೆ, ವಜ್ರ ಸನ್ನಿಭ ಗಿರೇಹ ಶೃಂಗಮಿವಚ್ಯುತಂ, ಪರ್ವತದ ಶೃಂಗ ಬಿದ್ರೆ ಎಷ್ಟಿರುತ್ತೋ ಅಂತ ಬಿಳೀ ಬಕಪಕ್ಷಿ ಕೂತಿತ್ತು. ಸವೈ ಬಕೋ ನಾಮ ಮಹಾನಸುರು ಬಕರೂಪಧೃಕ್ ಆಗತ್ಯ ತರಸಾ ಕೃಷ್ಣ ತೀಕ್ಷ್ಣ ತುಂಡ ಅಗ್ರಸೀತ್ ಬಲೀ. ಅವನು ಬೇಗ ಬಂದು ತನ್ನ ತುಂಡದಿಂದ ಅಂದ್ರೆ ತನ್ನ ಕೊಕ್ಕೆಯಿಂದ ಕೃಷ್ಣನ ಹಿಡಿಲಿಕ್ಕೆ ನೋಡಿದಾಗ ಹಿಡಿದ. ಅವಾಗೆಲ್ಲರೂ ಅಯ್ಯೋ ಅಯ್ಯೋ ಏನು ಕೃಷ್ಣ ಹೋದನಲ್ಲ ಅಂದುಕೊಂಡ್ಬಿಟ್ರು. ಅವಾಗ ಕೃಷ್ಣ ಆ ಎರಡನ್ನೂ ಸೀಳಿ ಆ ಕೊಕ್ಕೆಯನ್ನು ಹಿಡ್ಕೊಂಡು ಅವನ ಸೀಳಿ ಹಾಕ್ತಾ ಇದ್ದಾನೆ, ಸಂಹಾರ ಮಾಡುತ್ತಾ ಇದ್ದ. ಆ ಯುದ್ಧವನ್ನೇ ವರ್ಣನ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಅವನು ಹೇಳಿಕೊಂಡು ಕೃಷ್ಣನ ಜೊತೆಗೆ ಬರ್ತಾ ಇದ್ದಾರೆ. ಅವರೆಲ್ಲ ಬಂದ ಮೇಲೆ ಮನೆಯಲ್ಲಿ ದಿನಾಗ್ಲೂ ಹೋಗೋದು, ಇವನು ಏನೋ ಒಂದು ಮಾಡೋದು, ಆ ಮಾಡಿದ್ದನ್ನ ಎಲ್ಲರೂ ತಿರುಗಿ ಬಂದು ಗೋಕುಲದಲ್ಲಿ ಹೇಳೋದು. ವೃಂದಾವನದ ಹೇಳಿದಾಗ ಅವರೆಲ್ಲ ಇವನ್ ಆಶ್ಚರ್ಯಕರವಾಗಿ ನೋಡುದು, ಅಪ್ಪ ಇವನ್ ಹೀಗ್ ಮಾಡಿದ್ದ ಹಾಗ್ ಮಾಡಿದ್ನ ಅಂತ ನೋಡುದು. ಹೇಳ್ತಾರೆ, ತತ್ಸತ್ವ ವಿಸ್ಮಿತಾ ಗೋಪಾ ಗೋಪ್ಯಶ್ಚ ಅತಿ ಪ್ರಿಯಾದೃತಾ. ಅಪ್ಪ ಸತ್ತು ಹೋದೋ ಬದುಕಿದಂತೆ ನೋಡಿ ಅಪ್ಪ, ಕೃಷ್ಣ ಬಂದಿಯಲ್ಲ ಅಂತ ಎಲ್ಲರೂ ಆಲಿಂಗನ ಮಾಡಿಕೊಳ್ತಾ ಇದ್ದಾರೆ. ಕೃಷ್ಣನ ಅಹೋ ಬತಸ್ಯ ಬಾಲಸ್ಯ ಬಹವೋ ಮೃತ್ಯವೋ ಭವನ್ ಅಪ್ಯಾಸೀತು ವಿಪ್ರಿಯಂ ತೇಷಾಂ ಕೃತಂ ಪೂರ್ವಂ ಯಥೋ ಭಯಂ. ಯಾರು ಯಾರು ಇವನಿಗೆ ತೊಂದರೆ ಕೊಡ್ಲಿಕ್ ಬಂದ್ರು ಅವರೆಲ್ಲ ಸತ್ತು ಹೋದ್ರು. ಇವನ್ ಚೆನ್ನಾಗಿದ್ದಾನೆ, ಎಂಥ ಶಕ್ತಿ ಇವನದ್ದು ಅಂತ ಅವನ ಶಕ್ತಿಯನ್ನ ತೋರತಾ ಇದ್ದಾನೆ. ಅವಾಗ ಹೇಳತಾ ಇದ್ದಾನೆ ನಂದ, ಗರ್ಗಾಚಾರ್ಯರ ಮಾತನ್ನು ನೆನೆಸಿಕೊಳ್ಳತಾ ಇದ್ದಾನೆ. ಹೋ ಬ್ರಹ್ಮವಿದಾಂ ವಾಚಃ ನಾಸತ್ಯ ಸಂತಿ ಕರೆಹಿಜಿತು, ಬ್ರಹ್ಮಜ್ಞಾನಿಗಳ ಮಾತು ಸುಳ್ಳಾಗೋದಿಲ್ಲ. ಗರ್ಗೋ ಯದಾಹ ಭಗವಾನ್ ಅನ್ವಭಾವಿ ತಥೈವ ತತ್. ಏನು ವಿಶೇಷವಾಗಿರತಕ್ಕಂತಹ ಕಷ್ಟಗಳು ಬರುತ್ತೆ ಆ ಕಷ್ಟಗಳಿಂದ ಈ ಹುಡುಗ ನಿಮ್ಮನ್ನ ರಕ್ಷಣೆ ಮಾಡುತ್ತಾನೆ ಅಂತ ಏನು ಹೇಳಿದರು ಸತ್ಯವೇ ಆಗಿದೆ ಅಂತ ಈ ವಿಶೇಷವಾಗಿ ಆ ಕೃಷ್ಣ ರಾಮಾದಿಗಳು ಎಲ್ಲರ ಜೊತೆಗೆ ಆಟ ಆಡಿದರಂತ. ಅದಕ್ಕೆ ಹೇಳಿದರು ನಂದಾದಿಗಳು ಗೋಪರು ಅವರೆಲ್ಲ ಏನು ಮಾಡಿದ್ರು. ಇಲ್ಲಿ ಒಳ್ಳೆ ಒಳ್ಳೆ ಮಧ್ಯ ರತ್ನಗಳು ಬರುತ್ತೆ. ಹೇಳ್ತಾರೆ, ನಂದಾದಯ ಗೋಪಾಹ ರಾಮ ಕೃಷ್ಣ ಕಥಾಂ ಮುದಾ ಕುರುವಂತಹ. ದಿನಾಗ ಒಂದ್ ಮಾಡಿ ಬರೋದು, ಹೀಗ್ ಮಾಡಿದ ಹಾಗ್ ಮಾಡಿದ ಅಂದ್ರೆ ಅದನ್ನೆಲ್ಲ ಹೇಳ್ತಾ ಹೇಳ್ತಾ ಮರೆಯೋದು. ಅವಾಗ ಏನಾಯ್ತು, ರಮಮಾಣಶ್ಚ ನಾವಿಂದನ್ ಭವ ವೇದನಾ,
ಸಂಸಾರದ ದುಃಖ ಅವರನ್ನ ತಟ್ಟಲೇ ಇಲ್ಲ. ಅಂದ್ರು ನಮಗೆ ದುಃಖ ಇದೆ, ಅವ್ರಿಗಿತ್ತೋ ಇಲ್ಲೋ, ಎಲ್ಲಾ ಯುಗದಲ್ಲೂ ಎಲ್ಲರಿಗೂ ದುಃಖಗಳಿದ್ವು, ಅವರವರ ಪ್ರಾರಬ್ಧ ಕರ್ಮ ತಕ್ಕಂತೆ ಇತ್ತು. ಆದರೆ ಕೃಷ್ಣನ ಸ್ಮರಣೆಯಿಂದ ಅದನ್ನ ಎಲ್ಲರೂ ಮರೆತರು, ಮರೆತರು ಅಲ್ಲ ಅದರ ತಟ್ಟಲೇ ಇಲ್ಲ ಅಂದ್ರು. ಮತ್ತೆ ಈಗಲೂ ಅಷ್ಟೇ, ಅವನ ಕಥೆಗಳನ್ನು ಯಾರು ಗಾನ ಮಾಡ್ತೀವೋ ಅವರಿಗೂ ಭವವೇದನೆ ಇರಲ್ಲ ಅಂತ ವಿಶೇಷವಾಗಿ ಕೃಷ್ಣ ತನ್ನ ಕೌಮಾರ ವಯಸ್ಸನ್ನು ಕಳೆದು ಪೌಗಂಡ ವಯಸ್ಸಿಗೆ ಬರ್ತಾ ಇದ್ದಾನೆ. ಅವಾಗ ಪಶುಪಾಲ ಸಮ್ಮತವು, ಅವಾಗ ಸ್ವಲ್ಪ ದೊಡ್ಡವರಾದ್ರು ಆದ ಕೂಡಲೇ ಪಶುಪಾಲ ಅಂದ್ರೆ ಒಳ್ಳೆ ಆಕಳನ್ನ ಕಾಯಲಿಕ್ಕೆ ಕಳಿಸಿಕೊಡತಾ ಇದ್ದಾನೆ. ನಂತರ ಒಂದು ವನಕ್ಕೆ ಬರ್ತಾ ಇದ್ದಾರೆ. ಆ ವನಕ್ಕೆ ಬಂದಾಗ ಏನು ನಮ್ಮ ದೊಡ್ಡವರೆಲ್ಲ ಹೇಳಿದ್ದಾರೆ, ಕೃಷ್ಣ ಎಲ್ಲಿದ್ದ ಅಲ್ಲೆಲ್ಲ ದೇವತೆಗಳಿದ್ರು ಎಂಬುದು ನೀವು ಹೇಳುತ್ತೀರೋ ದೇವರಿಗೊಪ್ಪಿಗೆ ಇದು, ದೇವರೇ ಬಲರಾಮನ ಜೊತೆಗೆ ಹೇಳುವ ಮಾತು ಹೇಳ್ತಾ ಇದ್ದಾರೆ. ಆ ಗಿಡಗಳಿವೆ ಆ ವೃಂದಾವನದಲ್ಲಿ ನೋಡಬೇಕು ನೀವು, ಗಿಡಗಳು ಕೃಷ್ಣ ರಾಸಕ್ರೀಡೆ ಆಡಿದ ಜಾಗದಲ್ಲಿ ನೀವು ನೋಡಬೇಕು, ಗಿಡಗಳು ಸೀದಾ ಬೆಳೆಯೋದೇ ಇಲ್ಲ, ಎಲ್ಲ ಹೀಗೆ 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 ಬಗ್ಗೆಯೇ ಬೆಳೆಯುತ್ತೆ. ಎಲ್ಲ ಗೋಪಿಕಾ ಸ್ತ್ರೀಯರೇ ಗಿಡಗಳ ರೂಪದಲ್ಲಿ ಬಂದಿದ್ದಾರೆ. ಒಂದು ಗಿಡ ತೋರಿಸಿ ಮೇಲಕ್ಕೆ ಬೆಳೆದದ್ದು ಒಂದು ಗಿಡ ಇಲ್ಲ, ಎಲ್ಲ ಬಗ್ಗಿ 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 ಅದಕ್ಕೆ ಹೇಳ್ತಾ ಇದ್ದಾರೆ. ಅಹೋ ಅಮೀ ದೇವ ವರಾಮರಕ್ಷಿತಂ ಪಾದಾಂಬುಜಂತೆ ಸುಮನ ಫಲಾರ್ಹಣಂ ನಮಂತ್ಯುಪಾದಾಯ ಶಿಖಾಭಿರ ಆತ್ಮನ ಸ್ತಮೋಪಹತ್ಯೈ ತರುಜನ್ಮ ಯತ್ಕೃತಂ. ಈ ಗಿಡಗಳೆಲ್ಲ ಬಗ್ಗಿವೆ ಬಲರಾಮ, ಯಾಕೆ ಗೊತ್ತಾ, ನಿನ್ನ ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ದೇವತೆಗಳೇ ಬಂದಿದ್ದಾರೆ ಎಂದು ಹೇಳ್ತಾರೆ. ಏತೇ ಅರಿನಃ ತವ ಯಶೋ ಅಖಿಲ ಲೋಕ ತೀರ್ಥಂ ಗಾಯಂತಹ ಆದಿ ಪುರುಷಾನುಪತಂ ವದಂತೆ. ಈ ದುಂಬಿಗಳೆಲ್ಲ ನಿನ್ಸುತ್ತು ಗುಯ್ಯ ತಿರುಗ್ತಾ ಇದೆಯಲ್ಲ, ಸರಿಯಾಗಿ ಕೇಳು, ನಿನ್ನ ಕೀರ್ತನೆಯನ್ನು ಮಾಡುತ್ತಾ ಇದೆ ದೇವರ ಕೀರ್ತನೆ, ಬಲರಾಮ ದೇವರ ಕೀರ್ತನೆ ಮಾಡುತ್ತಾ ಇದೆ. ಹೌದಾ, ಈ ದುಂಬಿಗಳು ಯಾವುದು? ಪ್ರಾಯೋ ಅಮೀ ಮುನಿಗಣಾ, ದೇವರ ಬಾಯಿಂದ ಬರ್ತಾ ಇದೆ, ಇವೆಲ್ಲ ಮುನಿಗಣಗಳೇ ಬಂದಿದ್ದಾರೆ. ಭವದೀಯ ಮುಖ್ಯ ಗೂಢಂ ವನೇಪಿ ನ ಜಹತಿ ಅಮರಾತ್ಮ ದೈವಂ. ಇವರು ಕಾಡಲ್ಲೂ ನಿನ್ನ ಬಿಡ್ತಾ ಇಲ್ಲ, ದುಂಬಿಗಳಾಗಿ ಬಂದು ನೀನು ಸುತ್ತ ತಿರುಗ್ತಾ ಇದ್ದಾರಯ್ಯ. ಇನ್ನ ಹೇಳ್ತಾ ಇದ್ದಾರೆ ಈ ನವಿಲುಗಳೆಲ್ಲ, ಅಲ್ಲಿ ನವಿಲುಗಳು ತುಂಬಾ ಜಾಸ್ತಿ, ಇಲ್ಲಿ ಒಂದು ಕಾಣಿಸಲ್ಲ. ಹೌದು, ಅಲ್ಲಿ ಕೋಳಿಗಳಿದ್ದಂತೆ ನವಿಲುಗಳೆಲ್ಲ ತಿರುತ್ತ, ನಾವು ನೋಡಿ ಆಶ್ಚರ್ಯಪಟ್ಟು ಗುಂಪು 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 ಕೂತಿವೆ. ಅದಕ್ಕೆ ಹೇಳ್ತಾರೆ ನೃತ್ಯಂತ ಮೀ ಶಕಿನ ಈದ್ಯ ಮುದಾ ಹರಿಣ್ಯ ಕುರುವಂತಿ ಗೊತ್ತಿ ಯುವತೆ ಪ್ರಿಯಮಿಕ್ಷಣೇನಾ. ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇವೆಲ್ಲ ಹೇಗೆ ಗೋಪಿಕಾಸ್ತ್ರೀಯರು ದೇವತೆಗಳು ಬಂದಿದ್ದಾರೋ ಹಾಗೆ ಇವೆಲ್ಲವೂ ಕೂಡ ನಿಮ್ಮನ್ನ ನೋಡತಾ ನಮ್ಮನ್ನ ನೋಟದಿಂದ ಸತ್ಕಾರ ಮಾಡುತ್ತಾ ಇವೆ ನೋಡು. ಅಂದರೆ ಪ್ರಾಣಿಗಳಾಗಿದ್ರು ಭಗವಂತನ ನೆನಪಿದ್ರೆ ಅದು ಸುಜನ್ಮ, ಮನುಷ್ಯರಾಗಿದ್ರು ದೇವರ ನೆನಪಿಲ್ಲದಿದ್ರೆ ಕುಜನ್ಮ ಆಗಿಬಿಡುತ್ತೆ. ಅದಕ್ಕೆ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಅಂದ್ರು. ಕುಯೋನಿ ಅಂದ್ರೆ ನಾವು ಅಂದುಕೊಂಡು ಮನುಷ್ಯರ ಜನ್ಮ ಬಿಟ್ಟು ಮಿಕ್ಕದೆಲ್ಲ ಕುಯೋನಿ ಅಂದುಕೊಂಡು ಅದಕ್ಕೆ ಅಂಜೆ ಅಂದ್ರು. ಯಾಕೆ ಆ ಜನ್ಮ ಬಂದ್ರು ನಿನ್ನ ನೆನಪು ಇದ್ರೆ ಅದು ಸುಯೋನಿ ಆಗುತ್ತಯ್ಯ, ನಿನ್ ನೆನಪೇ ಇರೋದು ಈ ಸುಯೋನಿಯೇ ಕುಯೋನಿ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಮುಂದೆ ಹೇಳುತ್ತಾ ಸೂಕ್ತ ಇಶ್ಚ ಕೋಕಿಲ ಗಣಾ ಗೃಹಮಾಗತಾಯ ಧನ್ಯಾಹ ವನೌಕಸಯ್ಯಾನ್ಹಿ ಸತಾಂ ನಿಸರ್ಗ. ಈ ರೀತಿಯಲ್ಲಿ ಎಲ್ಲರಿಂದ ಕೂಡಿಕೊಂಡು ವಿಶೇಷವಾಗಿ ಆ ಕೋಕಿಲ ಗಣಗಳೆಲ್ಲ ವಿಶೇಷವಾದ ಗಂಧರ್ವರು ಬಂದಿದ್ದಾರೆ, ಅವರು ಗಾನ ಮಾಡಿ ನಮಗೆ ಸ್ವಾಗತ ಹೇಳುತ್ತಾ ಇದ್ದಾರೆ ಅಂತ ಕೃಷ್ಣ ವರ್ಣನೆ ಮಾಡಿದ ಎಂಬಲ್ಲಿಗೆ ಶ್ರೀಕೃಷ್ಣ ನಮಸ್ತೆ ಮಾಡಿ ಸ್ವಲ್ಪ ಆರು ಕಾಲು ಹಾಗೆ ಬರ್ತೇನೆ, ಅಲ್ಲಿ ಅಲ್ಲಿ ಸ್ವಲ್ಪ ಸಮಯ ಚೇಂಜ್ ಆಗಿದೆ, ಆದ ಕಾರಣ ಆರು ಕಾಲು ಆಗ್ತದೆ, ನಂತರ ಸ್ವಲ್ಪ ಲೇಟ್ ಆಗಿ ಹೋಗ. ನಾಳೆ ಏಕಾದಶಿ ಆದ್ದರಿಂದ